ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಜೂನ್ 2024 ಬುಧವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲಪಕ್ಷದ ಷಷ್ಠೀ ತಿಥಿ, ಮಕಾನಕ್ಷತ್ರ, ಅರ್ಚನ ಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ದುಷ್ಟ ಮುಹೂರ್ತ, ದುರ್ಮುಹೂರ್ತ ಅಂತ ಏನು ಮಾತಾಡ್ತೇವೆ, ತೊಂದರೆಯ ಸಮಯಗಳು ಅನ್ನತಕ್ಕಂಥದ್ದು. ಬೆಳಿಗ್ಗೆ 11:53 12:45 ಸಂಜೆ 5:02 5:54 ಈ ಸಮಯ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರತಕ್ಕಂಥದ್ದು. ಮಾಡೋ ಕೆಲಸ ವ್ಯವಹಾರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ನಿಲ್ಲಿಸುತ್ತೆ, ದಾಟಿಸ್ಬಿಡುತ್ತೋ ಒಂದೊಂದು ಸಮಯ, ನಮಗೆ ಗೊತ್ತಾಗಲ್ಲ. ಯಾವುದೋ ಕರ್ಮ, ನಾವು ಮಾಡಿದ ಯಾವುದೋ ಧರ್ಮ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕೈ ಹಿಡಿಯುತ್ತೆ. ನೆನಪಿಟ್ಟುಕೊಳ್ಳಿ, ನಾವು ಯಾವಾಗಲೂ ಎಲ್ಲೋ ಯಾವುದೋ ಜನ್ಮದ ಮಾಡಿದಂತಹ ಧರ್ಮ ನಮ್ಮನ್ನು ಈ ಜನ್ಮಕ್ಕೆ ಯಾರೋ ಒಬ್ಬ ಮಿತ್ರ, ಆತ್ಮೀಯ, ಒಬ್ಬ ಗೆಳೆಯನ ರೂಪ, ಗೆಳತಿ ರೂಪ, ಬಂಧು ರೂಪ, ಗುರು ರೂಪ, ದೈವ ರೂಪ, ದೈವ ಆ ರೂಪದಲ್ಲಿ ಬಂದು, ಧರ್ಮ ಆ ರೂಪದಲ್ಲಿ ಬಂದು ನಮ್ಮನ್ನ ಕೈ ಹಿಡಿದು ಬಾರೋ, ಇಲ್ಲಿ ನಿಂತ್ಕೊಳ್ಳೋ, ನಾನಿದ್ದೇನೆ ಬಾರೋ ಅಂತ ನಿಲ್ಲಿಸುತ್ತೆ. ಏನೋ ಮಾಡಿದ್ದೇವೆ, ಈ ಒಂದು ಸೌಭಾಗ್ಯ. ಇವತ್ತು ನಾನು ನಿಮಗೊಂದು ತುಂಬ ಖುಷಿಯಾದ ಒಂದು ಆನಂದದ ವಿಚಾರ ಹೇಳ್ತೇನೆ. ಸುಮಾರು 2014 ಆಸುಪಾಸು ಈ OTT ಆಗ್ತಾನೆ ಬರ್ತಿರ್ತಕ್ಕಂಥ ಸಂದರ್ಭ, ಯೋಗೇಶ್ ಅಂತ ತುಂಬ ಆತ್ಮೀಯರು ನಮಗೆ ತುಂಬ ಹಲವಾರು ಕಾರ್ಯಕ್ರಮದಲ್ಲಿ ನಮಗೆ ನೆರಳಾಗಿ, ಮಾರ್ಗದರ್ಶಕರಾಗಿ, ಗುರುವಾಗಿ, ಬಂಧುವಾಗಿ ತುಂಬ ನಿಂತಿದ್ದಾರೆ. ಈ TV ಕಾಲದಿಂದಲೂ, ಕಸ್ತೂರಿ TV ಕಾಲದಿಂದಲೂ, ನನ್ನ ಕನ್ನಡಕ್ಕೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಆರಂಭ ಮಾಡಿದಾಗ ನನ್ನನ್ನು ಕೈ ಹಿಡಿದು ನಡೆಸಿದತಕ್ಕಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಯೋಗೇಶ್ವರ್ ಕೂಡ ಸರ್, ನಾವೊಂದು ಈ ಥರ YouTube ಕಾರ್ಯಕ್ರಮ ಶುರು ಮಾಡೋಣ ಸರ್ ಅಂತ. ಸರಿ, ನನಗೆ ಅದರ ಬಗ್ಗೆ ಅವಗಾಹನ ಇಲ್ಲ. ಕೆಲವು ವ್ಯಕ್ತಿಗಳಿದ್ದರು ನನ್ನ ಪರಿಚಯ. ಸರಿ ಮಾಡಿ ಗುರುಗಳೇ, ಅವ್ರ ಜೊತೆ ಕೈ ಜೋಡಿಸಿ ಒಂದು ತಾಂಬೂಲ ಜ್ಯೋತಿಷ್ಯ ಅಂತ ಒಂದು YouTube ಚಾನೆಲ್ ಸ್ಟಾರ್ಟ್ ಮಾಡಿದ್ವಿ. ಆರಂಭ ನಾವು ನೆನೆಸಿರ್ಲಿಲ್ಲ, ಅಗಾಧ ಒಂದು ಹೆಚ್ಚು ಕಡಿಮೆ ಸುಮಾರು 3.5-4 ಲಕ್ಷ ಜನರ ಒಂದು ಸಬ್ಸ್ಕ್ರಿಪ್ಷನ್ ಬಂದ್ಬಿಡ್ತು ಅನಂತ. ಅದು ಅವರ ಪ್ಲಾಟ್ಫಾರ್ಮ್ ಆಗಿತ್ತು ಬೇರೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು. ಆಗಲೇ ನನ್ನ ಸೋದರ, ನನ್ನ ಹಿರಿಯ ಸೋದರ, ಕೆಲವು ಟೆಕ್ನಿಕಲ್ ಹೆಡ್ಸು, ಇಲ್ಲ ರವಿಜಿ ನೀವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ಮ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ನೀವು ಯಾರದೋ ಪ್ಲ್ಯಾಟ್ಫಾರ್ಮ್ನಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀರಿ, ಸೊ ಯು ವಿಲ್ ಬಿ, ನೀವು ಅವ್ರ ಕಂಟ್ರೋಲಿಗೆ ಬರ್ತೀರಿ ಅಂತ. ಯೋಗೇಶ್ಗೆ ಆ ಥರದ್ದು ಇರಲಿಲ್ಲ, ಬಟ್ ಅವರೂ ಕೂಡ ಪಾಪ ಬೇರೆಯವ್ರ ಪ್ಲ್ಯಾಟ್ಫಾರ್ಮ್ನಲ್ಲಿ ನಂದನ್ನು ಮಾಡಿ ಎಡಿಟ್ ಮಾಡಿ ಒಂದು ಟೀಮ್ ಇಟ್ಟು ಒದ್ದಾಡ್ತಿದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ನನಗೆ ಸಮಯ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ. ವಾರದಲ್ಲಿ ಒಂದು ದಿನ ಒಂದೇ ಬಾರಿಗೆ 5 ಎಪಿಸೋಡು 6 10 ಎಪಿಸೋಡ್ ಕೊಡಬೇಕಾಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ಇನ್ನೊಂದು ಚಾನಲ್ ಅವರು ಬಂದರು, ನಮ್ಮ ಕನ್ನಡ ಅಂತ, ಪ್ರಕಾಶ್ ಅವರು, ಚೆನ್ನಾಗಿರಲಿ. ಕುಳಿತು ನಾನು ಮಾತನಾಡೋ ಸಂದರ್ಭ ಇಬ್ಬರನ್ನೂ ಕುಂದಿಸಿ ಹೇಳಿದೆ, ನೋಡಿ ಈ ಥರ ಇದೆ, ಈ ಥರ ಇದೆ, ನನ್ನ ಸಮಯ ಕೊಡ್ಲಿಕ್ಕೆ ಆಗ್ತಿಲ್ಲ, ಯೋಗೇಶ್ಜಿ ನೀವು ಬರೋವಾಗ ನಾನು ಸಿಗ್ತಿಲ್ಲ, ನಾನಿರೋವಾಗ ನೀವು ಸಿಗ್ತಿಲ್ಲ, ಇದೆಲ್ಲ ಈ ಥರದ್ದು ಆಗ್ತಿದೆ, ಹೇಗೆ ಮಾಡೋಣ ಅನ್ನೋ ಒಂದು ಆಗ ದಿನ ಭವಿಷ್ಯದ ಒಂದು ಪ್ಲ್ಯಾಟ್ಫಾರ್ಮ್ ಯೋಚನೆ ಮಾಡಿರಲಿಲ್ಲ. ನಮ್ಮ ಕನ್ನಡದವರು ಒಂದು ಪಾಪ ತುಂಬ ಚೆನ್ನಾಗಿ ಒಂದು ಸೆಟಪ್ ಮಾಡೋದು, ನಮ್ಮ ಅದರಲ್ಲೇ ವರ್ಷ ಭವಿಷ್ಯ, ವಾರ ಭವಿಷ್ಯ, ದಿನ ಭವಿಷ್ಯ, ಮಾಸ ಭವಿಷ್ಯ, ಬೇರೆ ಬೇರೆ ರೀತಿ ಚಿಂತನೆಗಳು ನಡೀತು. ಯೋಗೇಶ್ ಅವರು ಕೂಡ ತುಂಬ ದೊಡ್ಡ ಈವೆಂಟ್ ಹೆಡ್, ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಹೆಡ್ಡು, ಬೇರೆ ಬೇರೆ ಗಣ್ಯಾತಿಗಣ್ಯ ವ್ಯಕ್ತಿಗಳು ಈವೆಂಟ್ಸನ್ನು ನಡೆಸ್ಕೊಡ್ತಾರೆ, ಏನು ಮಾಡೋಣ ಅಂತ ಹೇಳಿ ಅವ್ರು ಸ್ವಲ್ಪ ಸಮಯ ತೊಗೊಂಡು ನಾನು ನಮ್ಮ ಕನ್ನಡಕ್ಕೆ ಎಸ್ ಅಂದ್ಬಿಟ್ಟೆ, ಪ್ರಕಾಶ್ ಅವ್ರಿಗೆ ಸರ್ ಮಾಡ್ಕೊಂಡು ಹೋಗೋಣ.
ಅಲ್ಲಿ ಯಾವುದೇ ಒಂದು ದುಡ್ಡಿನ ಮಾತು ಮಾತಾಡಲಿ, ನಾನು ಅಲ್ಲೂ ಮಾತಾಡಿರಲಿಲ್ಲ, ಇಲ್ಲೂ ಮಾತಾಡಿರಲಿಲ್ಲ. ಸರಿ ಸರ್, ಮಾಡ್ಕೊಂಡು ಹೋಗ್ತೇವೆ. ಇದು ಶುರು ಆಗ್ಲಿಕ್ಕೆ ಎಸ್ ಅಂತ ಆಯಿತು, ಒಂದು ಅಗ್ರಿಮೆಂಟ್ ಏನೂ ಇಲ್ಲ. ಅವರು ಕೂಡ ಅವ್ರದೇ ಆದಂಥ ಒಂದು ಪ್ಲಾಟ್ಫಾರ್ಮ್, ನನಗನ್ಸೋ ಹಾಗೆ 2018 ಅನ್ಕೋತೇನೆ, ನಮ್ಮ ಕನ್ನಡ. ಅದಾಗಿ ಒಂದು ವಾರಕ್ಕೆ ಯೋಗೇಶ್ವರ್ ಬಂದು, ಊರಲ್ಲಿ ಇರಲಿಲ್ಲ ಸಾರ್, ನಾವೇ ಮಾಡ್ಬೋದಿತ್ತು. ನಾ ಹೇಳಿದೆ, ನಾನು ನಿಮ್ಗೆ ಸಮಯ ಕೊಟ್ಟಿದ್ದೆ ಯೋಗೇಶ್ ಸರ್, ನೋಡಿ ನಾನು ಇಲ್ಲಿ ಎಸ್ ಅಂದ್ಬಿಟ್ಟಿದ್ರೆ ನನಗೀಗ ಇದೇ ಸಮಸ್ಯೆ. ನಾನು ಎಸ್ ಅಂದಿರಲಿಲ್ಲ, ಸುಮಾರು 2 ತಿಂಗಳಿಂದ ಕಾಯ್ತಿದ್ದೆ. ನನಗೆ ಮೊದಲ ಆದ್ಯತೆ ನೀವು, ಯಾಕಂದರೆ OTTಯಲ್ಲಿ ಮೊದಲ ಹೆಸರು. ನೀವು ಇವತ್ತಿಗೂ ತಾಂಬೂಲ ಜ್ಯೋತಿಷ್ಯಕ್ಕೆ ಹೋಗಿ ನೋಡಿದ್ರೆ ಸುಮಾರು 10-20 ಲಕ್ಷ ವ್ಯೂಸ್ ಎಲ್ಲ ಬಂದಿರತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ, ನೀವು ನೋಡ್ಬೋದು. ತಾಂಬೂಲ ಜ್ಯೋತಿಷ್ಯ ಸುಮಾರು 3-4 ಲಕ್ಷ ಸಬ್ಸ್ಕ್ರಿಪ್ಷನ್. ಅದರ ಒಂದು ಹೆಮ್ಮೆ ನನ್ನನ್ನು ಪರಿಚಯಿಸಿದ್ದು OTTಗೆ ಮೊಟ್ಟ ಮೊದಲ ಇದು ಅಂತ. ಬಟ್ ನಾನು ಟೆಕ್ನಿಕಲ್ ಹೆಡ್ ಒಬ್ಬರಿದ್ದರು, ಈಗಲೂ ಇದ್ದಾರೆ, ಕೃಷ್ಣನ್ ಅಂತ. ಇನ್ನು ಕೆಲವರೆಲ್ಲ, ಇಲ್ಲ ಗುರುಜಿ ನೀವು ಮತ್ತೆ ಅದೇ ತಪ್ಪು ಮಾಡ್ತಿದ್ದೀರಿ ಅಂತ. ಇನ್ನೂ ಒಬ್ಬರು ರಘು ಅಂತ ಹೇಳಿಬಿಟ್ಟು, ನಾನೀಗ ಎಸ್ ಅಂದ್ಬಿಟ್ಟಿದ್ದಾನೆ, ಇಲ್ಲಿ ಏನೋ ಅನ್ನೋಕ್ಕಾಗಲ್ಲ. ಅದೇ ಯೋಗೇಶ್, ನೋಡೋಣ ಬೇರೆ ಏನಾದರೂ. ಸರಿ ಆಯಿತು, ನಮ್ಮ ಕನ್ನಡದ ಜರ್ನಿ ಶುರು ಆಯಿತು. ಅಲ್ಲೂ ಕೂಡ ಸರಿ ಸುಮಾರು 1.5 ಲಕ್ಷ ಸಬ್ಸ್ಕ್ರಿಪ್ಷನ್. ಪಾಪ ಅವರು ಪರಿಶ್ರಮ ಹಾಕಿದ್ದಾರೆ, ನಾನಾ ರೀತಿಯ ಪ್ರಮೋಷನ್ ಮಾಡಿದ್ದಾರೆ, ಮಕ್ಕಳೇ ತಲುಪಿಸಿದ್ದಾರೆ ಮನೆ ಮನೆಗೂ. ಬಟ್ ಕಾರಣಾಂತರಗಳಿಂದ ನಾನು ಅಲ್ಲೂ ಕೂಡ ಏನಾಯಿತು ಅಂದರೆ, ಅಷ್ಟರಲ್ಲಿ ನಮಾಮಿ ಶಂಕರ ಇನ್ನೊಂದು ಮದ್ದು ಮಾತ್ರೆ ಓಡಾಟ ಸುತ್ತಾಟ ಈ ಥರದ ಜೊತೆ ಒಂದು ಬಳಗ ದೊಡ್ಡದಾಗ್ಬಿಡ್ತು. ನಮ್ಮ ಕನ್ನಡದವ್ರ ಜೊತೆ ಸಮಯ ಕೊಡಲಿಕ್ಕೆ ಆಗ್ತಿಲ್ಲ. ಪಾಪ ಅವರು ಅಲ್ಲಿಂದ ಎಲ್ಲೋ ನಾಗರಬಾವಿ, ನಾನಿರೋದು ಇಲ್ಲಿ HBR ಲೇಔಟು, ಗಾಡಿ ಮಾಡಿಕೊಂಡು 1-3 ಜನ ಡ್ರೈವರು, ಸಿಸ್ಟಮ್ಮು, ಕ್ಯಾಮ್ರಾ, ಎಡಿಟಿಂಗ್ ಸಿಸ್ಟಮ್ ಬೇರೆ ಬೇರೆ ಥರದ್ದು ಹಾಕ್ಕೊಂಡು ಬಂದು ಕಾಯೋದು, ಲೇಟ್ ಆಗೋದು, ರಾತ್ರಿ 11-12 ಗಂಟೆ ಆಗ್ಬಿಡೋದು ಶೂಟಿಂಗ್ ಮುಗಿಸೋದು, ಅವರು ಮನೆಗಳಿಗೆ ಹೋಗ್ಬೇಕಿರಲೋ, ಅದೊಂದು ನನಗೆ ಕಸಿವಿಸ್. ನನಗೆ ಇನ್ನೊಬ್ಬರು ನೋವು ಕೊಟ್ಟು ಗೊತ್ತಿಲ್ಲ, ಹೇಳೋಕ್ಕಾಗ್ತಿಲ್ಲ, ದೊಡ್ಡದಾಗ್ತಿತ್ತು. ಆಗ ರಘು, ಕೃಷ್ಣನ್, ಇನ್ನು ಕೆಲವರು, ಸರ್ ನಾವು ದಿನಾ ಒಂದು ಎಪಿಸೋಡ್ ಮಾಡ್ಕೋಬೋದು, ನೀವು ಒಂದು 1/4 ಗಂಟೆ 40 ನಿಮಿಷ ಟೈಮ್ ಕೊಟ್ಟರೆ, ಎಡಿಟಿಂಗ್ ಒಂದು ಹುಡುಗನ ಇಟ್ಕೊಂಡ್ರೆ ಆಯಿತು. ಯೋಚನೆ ಮಾಡಿ ನೋಡಿ, ಅಲ್ಲ ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ, ತೃಪ್ತಿಯಾಗಿ ಕೊಡ್ತಿಲ್ಲ, ಸ್ಟ್ರೆಸ್ ಕಾಣಿಸ್ತಿದೆ, ಯುವರ್ ಬಾಯ್ಲಿಂಗ್ ಅಪ್, ಸಿಕ್ಕಾಬಟ್ಟೆ ಓಡಾಟ, ಬೇರೆ ಬೇರೆ ಊರು ರಾಜ್ಯ ಅನ್ನೋದೆಲ್ಲ ಇದೆ. ನಿಮಗೆ ಗೊತ್ತಿರೋ ರವಿಶಂಕರ ಒಂದು ಮುಖ ಆದರೆ ಅಲ್ಲಿ ಇನ್ನೊಂದು 10 ಮುಖಗಳು 10 ಕಡೆ ಓಡಿಸ್ತಕ್ಕಂಥದ್ದು ಇದೆ. ಇದು ಒಂದು ದೊಡ್ಡ ಸಮಸ್ಯೆ, ಹೇಳೋಕ್ಕಾಗೋಲ್ಲ. ಯೋಚನೆ ಮಾಡಿದೆ, ಅವ್ರಿಗೆ ಹೇಳಿದೆ, ಸರ್ ಒಂದು ಕೆಲಸ ಮಾಡೋಣ, ತಿಂಗಳಿಗೊಮ್ಮೆ ಬೇರೆ ಬೇರೆ ಏನಾದರೂ ಒಂದು ದಿನ, ತಿಂಗಳ ವಾರ ಈ ಥರದ್ದು ಒಂದು ಸ್ಪೆಷಲ್ಲು, ಹಬ್ಬದ ಈ ಥರ ಮಾಡಿಕೊಡ್ತೀನಿ, ದಿನ ಭವಿಷ್ಯ ಲೆಟ್ ಮೀ ಸ್ಟಾರ್ಟ್ ಮೈ ಓನ್ ಚಾನಲ್ ಅಂತ. ಯಾಕೋ ಅವ್ರಿಗೆ ಸಮ್ಮತಿ ಆಗಲಿಲ್ಲ. ಇಲ್ಲ ಸರ್ ನೀವು ನಮ್ಮಿದ್ರಲ್ಲಿ, ಇಲ್ಲ ಸರ್ ನಾನು ಮಾಡ್ಕೊಂಡು ಹೋಗ್ತೇನೆ ನಮ್ಮದೇ, ಯಾಕಂದರೆ ಐ ಆಮ್ ಬಿಲ್ಡಿಂಗ್ ಮೈ ಬ್ರ್ಯಾಂಡ್. ಇನ್ನೊಬ್ಬರ ಕೆಳಗಡೆ ಮತ್ತೆ ಬಂದು ನಿಂತಿದ್ದೇನೆ, ಅಲ್ಲೂ ಯೋಗೇಶ್ವರ ಹತ್ರನೂ ಇದೇ ಆಗ್ತಿತ್ತು, ನಿಮ್ಮ ಹತ್ರನೂ ಕೂಡ ಇದೇ ಆಗ್ತಿತ್ತು. ಎಲ್ಲೂ ಅಲ್ಲೊಂದು ಸಣ್ಣದಾದಂಥ ಒಂದು ಲೆಕ್ಕಾಚಾರಗಳ ವಿಚಾರದಲ್ಲಿ ಬಂತು. ಬಿಡಿ ಅದ್ರ ಬಗ್ಗೆ ತುಂಬ ತುಲನಾತ್ಮಕ ಬೇಡ, ಮುಗಿದಿದ್ದು ಮುಗಿದು ಹೋಯಿತು, ಗತಂ ಗತಂ ಜಾತಸ್ಯಂ ಧ್ರುವಂ ಮರಣ, ಯಾಕೆ ಮಾತಾಡಬೇಕು, ತಪ್ಪಾಗುತ್ತೆ. ಜೊತೆಯಲ್ಲಿದ್ವಿ, ಜೊತೆಯಲ್ಲೇ ಇದ್ವಿ ಅಷ್ಟೇ, ಬೇರೆ ಬೇಡ. ವಿ ಸ್ಟಾರ್ಟೆಡ್ ಈ ಒಂದು ನಮಾಮಿ ಶಂಕರ ಯೂಟ್ಯೂಬ್ ಚಾನಲ್. ಇವತ್ತು ಒಂದೊಂದೇ ಹೆಜ್ಜೆ ತುಂಬ ಒದ್ದಾಟ ಇದ್ದ ಜನಗಳು ತಾಂಬೂಲ ಜ್ಯೋತಿಷ್ಯದಿಂದ ಇದಕ್ಕೆ ಬರಲಿಕ್ಕೆ ಒದ್ದಾಡಿಬಿಟ್ರು. ನಮ್ಮ ಕನ್ನಡ, ನಮ್ಮ ಕನ್ನಡದಿಂದ ನಮ್ಮ ನಮಾಮಿ ಶಂಕರದ ಬರಲಿಕ್ಕೆ ಇನ್ನೂ ಒಂದು ಎಳೆದಾಟ ಆಗುತ್ತೆ. ಬಟ್ ಒಂದೊಂದೇ ಸ್ಟೆಪ್ಸ್, ಹೆಜ್ಜೆ ಇಡ್ತಾ, ಅಂಬೆಗಾಲಿಡ್ತಾ ಇವತ್ತು ನಿಮ್ಮ ಮುಂದಗಡೆ ನಿಂತಿದ್ದೇನೆ. ಇದಕ್ಕೆ ಬಹುದೊಡ್ಡ ಸಕ್ಸಸ್ಗೆ ಕಾರಣ ತುಂಬ ಜನ ಇದ್ದಾರೆ, ಟೆಕ್ನಿಕಲ್ ಆಗಿ ತುಂಬ ಜನ, ಯಶ್ವಂತ್ ಅಂತಿರ್ಬೋದು, ಇನ್ನು ನಮ್ಮ ಧನಂಜಯ್ ಇರ್ಬೋದು, ಆದಿ ಇರ್ಬೋದು, ಇನ್ನೊಂದು ಹುಡುಗ ಹೆಸರು ಮರ್ತ್ಬಿಟ್ಟಿದ್ದಾನೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಒಂದು ಶಿವರಾತ್ರಿಗೆ ಆತ ಒಂದು ಪ್ರೋಮೋ ಮಾಡಿದ್ದ, ಮೈ ಜಲಧರಿಸುತ್ತೆ, ಅಮೇಝಿಂಗ್ ಕಿಡ್, 20 ವರ್ಷದ ಹುಡುಗ, ಅದನ್ನು 18-19 ಮೀಸ ಚಿಗುರದ ಹುಡುಗ, ನಿಜ ಹೇಳ್ತಾನೆ, ನಾನು ಅಷ್ಟು ಸ್ಪೀಡು, ಆ ಒಂದು ವೇಗ, ಆ ಒಂದು ನನ್ನ ವೇಗ ಏನಿತ್ತು ಅದರ 4 ಪಟ್ಟು ಆ ವಯಸ್ಸಿಗಿದ್ದಿದ್ದನ್ನು ನಾನು ಆತನ ನೋಡಿದೆ. ಬಟ್ ಮೇ ಬಿ ಆತ ಬೆಳೀತಿರೋ ವೇಗಕ್ಕೆ ಇಲ್ಲ ಸರ್, ನಾನು ಒಂದು ದೊಡ್ಡ ಚಾನಲಲ್ಲಿ ಚಾನ್ಸ್ ಬಂದಿದೆ, ನಾನು ಹೊರಡ್ತೇನೆ ಅಂತ. ಸರಿ ಆಯ್ತಪ್ಪ ಅಂದೆ. ಬಟ್ ಅದರ ಹಿಂದುಗಡೆ ತುಂಬ ಜನ ಟೆಕ್ನಿಷಿಯನ್ಸ್,
ಸ್ವಾಮಿಯವರು ನಿಜವಾಗ್ಲೂ ಅವ್ರಿಗೂ ಧನ್ಯವಾದ ಹೇಳಬೇಕು ಸರ್. ಒಂದು ಕ್ಯಾಮ್ರಾ, ಎಡಿಟಿಂಗ್ ಸಾಫ್ಟ್ವೇರ್ ಹೇಗೆ ಮಾಡೋದು ಎಲ್ಲ ತಮ್ಮ ತುಂಬ ಕಾಂಟ್ರಿಬ್ಯೂಷನ್. ತುಂಬ ಆನ್ಲೈನಲ್ಲೂ ತುಂಬ ಜನ ಸರ್ ವಾಯ್ಸಿಕ್ಕು ಬಂದಿದೆ ನೋಡಿ, ಈ ಥರದ್ದಾಗಿದೆ, ಆ ಥರದ ಮರ್ಜ್ ಆಗಿದೆ, ತುಂಬ ಪರೋಕ್ಷವಾಗಿ ನೇರವಾಗಿ ತುಂಬ ನನ್ನನ್ನು ಗೈಡ್ ಮಾಡಿದ್ದಾರೆ. ಇವತ್ತು ನಾನೇನಾದರೂ ನಿಮ್ಮ ಮುಂದ್ಗಡೆ ವಿದ್ಯಾರ್ಥಿಯಾಗಿ ಈ ಒಂದು OTTಯಲ್ಲಿ ಈ ಒಂದು ಸ್ಪಿರಿಚುವಲ್ ನಮ್ಮ ಕರ್ನಾಟಕದಲ್ಲಿ ಈ ಮಟ್ಟದ ಹೆಸರು, ಕೀರ್ತಿ, ಗೌರವ ಚಾನಲಿಂದ ಹೊರಗಡೆ ಬಂದು ನಾನು ಮಾಡ್ಕೊಂಡಿದ್ದೇನೆಂದರೆ ನಿಮ್ಮಗಳ ಸಹಕಾರ ಹಾಗೂ ಈ ಒಂದು ತಾಂತ್ರಿಕ ವರ್ಗ ಸಿಬ್ಬಂದಿ ಹಾಗೂ ನನಗೆ ಮಾರ್ಗದರ್ಶನ ಮಾಡಿದಂಥ ಯೋಗೇಶ್ ಅವರು ಇರ್ಬೋದು, ಬೇರೆ ಬೇರೆಯವರು, ದಿವ್ಯಮ್ಮ ಇರ್ಬೋದು, ಪ್ರೀತಿ ಇರ್ಬೋದು, ತುಂಬ ಜನ ನನ್ನ ಪ್ರೋಗ್ರಾಮ್ನಲ್ಲಿ ಬಂದು ಕೂತ್ ಮಾತಾಡಿದ್ದಾರೆ. ಈಗಲೂ ಅನ್ಕೋತೇನೆ ಅವ್ರನ್ನ ಕಳಿಸಿ ಏನಾದರೂ ಒಂದು ನೋಡೋಣ. ಮುಂದಿನ ದಿನಗಳಲ್ಲಿ ಮತ್ತೆ ನನ್ನ ಹಳೆಯ ಟೀಮನ್ನೇ ಕರೆಸಿ ಈ ಒಂದು ನಮಾಮಿ ಶಂಕರದಲ್ಲೇ ಒಂದು ದೇವಸ್ಥಾನ, ಬೇರೆ ಬೇರೆ ಏನೇನೋ ಆಸೆ ಆಲೋಚನೆಗಳಿದೆ, ಬಟ್ ಎಲ್ಲೋ ಏನೂ ಬೇಡ. ನನ್ನ ಈ ಒಂದು ದುಡುಕಿನ ಬುದ್ಧಿಯೋ ಇಲ್ಲ ತೀರಾ ಎಸ್ ಅನ್ನೋ ಬುದ್ಧಿಯೇ ನನ್ನನ್ನು ಕುತ್ತಿಗೆಗೆ ತಂದಿಟ್ಟಿದೆ. ಎಸ್ ಅನ್ನೋದು ಬೇಡ, ನೋ ಅನ್ನೋದು ಬೇಡ, ತಟಸ್ಥವಾಗಿದ್ದು ಬಿಡೋಣ. ಎಲ್ಲಿವರೆಗೂ ಪರಶಿವ ನಡೆಸ್ತಾನೆ. ಇವತ್ತು ಈ ಒಂದು ಆನಂದ ಹಂಚ್ಕೊಳ್ಳಿಕ್ಕೆ ಸರಾಸರಿ ನಾವು 2 ಲಕ್ಷ ಜನರ ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟಿದ್ದೇವೆ. ಮೊಟ್ಟ ಮೊದಲ ದೈವಿಕ ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದದಿಂದ ಈ ಒಂದು ಪ್ರವಚನಗಳ ಈ ಒಂದು ಮಾಲಿಕೆಯಲ್ಲಿ 2 ಲಕ್ಷ ಜನರನ್ನು ನಾವು ಸೇರಿಸ್ಕೊಂಡಿದ್ದೇವೆ. ನೋಡ್ತಿದ್ದಾರೆ ಸಬ್ಸ್ಕ್ರಿಪ್ಷನ್ ನೋಡೋರು 100,000+ ಜನ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಒತ್ತೋದು, ಇನ್ನೊಂದು ಗೊತ್ತಿಲ್ಲ. ಇರಲಿ, ಆ ಗರ್ವವಿದೆ, ಆ ಖುಷಿ ಇದೆ, ಆ ಸಮಾಧಾನವಿದೆ, ಆ ಆನಂದವಿದೆ, ಹೇಳಿಕೊಳ್ಳಲಾರದಷ್ಟಿದೆ. ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ಎಲ್ಲ ಆ ದೈವ, ಆ ತಾಯಿ ಗಂಗಮ್ಮ, ನಿಮ್ಮಗಳ ಆಶೀರ್ವಾದ, ನಿಮ್ಮಗಳ ಪ್ರೀತಿ, ನಿಮ್ಮಗಳ ಸಹಕಾರ, ವಾಟ್ ಎವರ್ ಟುಡೇ ವಿ ಆರ್ ದೇರ್. ಕೆಲವರು ಕೇಳ್ಬೋದು, ಗುರುಗಳೇ ಯೂಟ್ಯೂಬ್ನಲ್ಲಿ ಎಷ್ಟು ಅರ್ನ್ ಮಾಡ್ತೀರಿ ಅನ್ನತಕ್ಕಂಥದ್ದು ಇದೆ. ನನ್ನ ಟೆಕ್ನಿಕಲ್ ಟೀಮನ್ನು ಸಾಕುವಷ್ಟರ ಮಟ್ಟಕ್ಕೆ ಆ ದೈವ ಕೊಟ್ಟಿದೆ. ಹೇಳಬಾರ್ದು, ಕನಸಿನ ದುಡಿತಾ ಹೇಳಬಾರ್ದು, ಇದೆ. ನನಗೆ ಬರೋದಕ್ಕಿಂತ ನನ್ನ ಟೆಕ್ನಿಕಲ್ ಟೀಮ್ಗೆ ಅದು ಪರಿಪೂರ್ಣವಾಗಿ ಸಂಬಳ ಕೊಡೋ ಹಾಗೆ ಕೊಟ್ಟಿಟ್ಟಿದೆ. ಇವತ್ತಿನವರೆಗೂ ಎಲ್ಲೂ ಹೆರಾಪೇರಿ ಆಗಿಲ್ಲ. ಆದಷ್ಟು ಸಂಚಿಕೆಗಳು ಹೇಳಿದ್ದನ್ನೇ ಹೇಳೋ ಕಿಸುಬಾಯಿ ದಾಸ ಆಗಬಾರ್ದು ಅಂತ ರಿಸರ್ಚ್ ಮಾಡ್ಕೊಂಡು ಬಂದಿರ್ತಾನೆ. ನಿಮಗಿಂತಲೂ ಭಯ, ಯಾಕಂದರೆ ನನ್ನ ಕಾರ್ಯಕ್ರಮವನ್ನು ತುಂಬ ಆಸ್ಥೆಯಿಂದ, ಪ್ರೀತಿಯಿಂದ, ಅಮ್ಮಂದಿರಾಗಿ, ಅಕ್ಕಂದಿರಾಗಿ, ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ತಂದೆ ಸಮಾನರಾಗಿ, ಹಿರಿಯರ ಸಮಾನರಾಗಿ, ಅಣ್ಣಂದಿರಾಗಿ, ತಮ್ಮಂದಿರಾಗಿ, ಅಜ್ಜಂದಿರಾಗಿ, ಮಕ್ಕಳಂದಾಗಿ ಒಂಥರ ಬಂಧು ಬಳಗ ಆತ್ಮ ಈ ಥರ ನಂದೊಂದು ದೊಡ್ಡ ಒಂದು ಪರಿವಾರವೇ ನಿಂತು ಬಿಟ್ಟಿದೆ. ತುಂಬ ಆತ್ಮತೃಪ್ತಿ ಇದೆ ಮಕ್ಕಳೇ. ನಿಮ್ಮ ಪಾದಕ್ಕೆ ನಾನು ಈ ಪ್ರೀತಿಗೆ ಶರಣು ಶರಣಾರ್ಥಿ, ಧನ್ಯೋಸ್ಮಿ ಅಂತ ಹೇಳಬಲ್ಲೆ. ಮೇರಾ ದಿಲ್ ಬಿ ಕಿತ್ನಾ ಪಾಗಲ್ ಹೈ ಮೇ ತೋ ಪ್ಯಾರ್ ತೋ ತುಮ್ಸೆ ಕರ್ತಾ ಹೂ. ಇದೇನು ಗುರುಗಳೇ ದಿಢೀರ್ ಅಂತ ಹೇಳಿಬಿಟ್ಟು, ಮೇರಾ ದಿಲ್ ಬಿ ಕಿತ್ನಾ ಬಿ ಪಾಗಲ್. ಖಂಡಿತ ಜಗತ್ತಿನ ಈ ಒಂದು 12 ಭವಚಕ್ರ ರಾಶಿಗಳಲ್ಲಿ ಟಾಪ್ 3 ರಾಶಿಗಳಿದ್ದಾರೆ. ಪ್ರೀತಿ ಮಾಡೋದು ಇವರಿಂದ ಕಲಿಬೇಕು ಅಂತ. ಎಸ್, ಆ ನಶೆ, ಆ ಕಿಕ್ಕು, ಆ ಒಂದು ದೇ ಆರ್ ಅನ್ ಅಲ್ಟಿಮೇಟ್. ಮೇ ಬಿ ಅದಕ್ಕೆ ನಾವು ಪ್ರೀತಿ ವಿಚಾರದಲ್ಲಿ ತುಂಬ ಪ್ರೀತಿಸ್ಬಾರ್ತಿದ್ರೆ ಅಮ್ಮನಷ್ಟು ಸ್ವಾರ್ಥ. ನಾ ಹೇಳಿದ್ನಲ್ಲ, ಜಗತ್ತಿನ ಅತಿದೊಡ್ಡ ಸ್ವಾರ್ಥಿ ಅಮ್ಮನೇ. ಅವಳು ಪ್ರೀತಿ ಮುಂದುಗಡೆ ಇನ್ಯಾರೂ ಇಲ್ಲ ಬಿಡಿ. ಅವಳು ಕೊಡೋ ತ್ಯಾಗ ನಮ್ಮ ಭಾರತೀಯ ವೈದಿಕ ಸಂಪತ್ತು, ಅದು ಕಲಿಸಿರೋದು. ಅದು ಪ್ರತಿ ತಾಯಿಗೂ ಒಂದು ಮಾತೃಮೂರ್ತಿಗೆ ಅಮ್ಮ 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 ಸೃಷ್ಟಿಕರ್ತೆ, ಜಗನ್ಮಾತೆ. ಆ ಪ್ರೀತಿ ನಾನು ಮಾತಾಡ್ತಿಲ್ಲ, ಅದಕ್ಕೆ ಬೆಲೆ ಯಾರಿಂದಲೂ ಕಟ್ಟಲಿಕ್ಕಾಗಲ್ಲ, ಯಾರಿಂದಲೂ. ಇದು ಪರಮ ಸತ್ಯ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಪ್ರೀತಿ ಇದೆ, ಒಂದು ಸಂಗಾತಿ ಪ್ರೀತಿ, ಒಂದು ನಶೆಯ ಪ್ರೀತಿ, ಒಂದು ಗೆಳೆತನದ ಪ್ರೀತಿ, ಗೆಳತಿಯ ಪ್ರೀತಿ. ಯಾವ ಈ 12 ರಾಶಿಗಳಲ್ಲಿ ಒಂದು ರಾಶಿ ಇದೆ ಮಕ್ಕಳ, ಅವರು ಪ್ರೀತಿಸುವಾಗೆ ಇನ್ಯಾರು ಪ್ರೀತಿಸಲಾರ. ಈ ಟಾಪ್ 3 ರಾಶಿಗಳಲ್ಲಿ ಇವರೊಬ್ಬರು. ಅಯ್ಯಯ್ಯೋ, ಅದೇನು ನಶೆ! ಖಂಡಿತ ಎಲ್ರಿಗೂ ಒಂದು
ಪುಟ್ಟು ಪ್ರೀತಿ ಇರುತ್ತೆ, ಎಲ್ಲೋ ಒಂದು ಆಸೆ. ಬಟ್ ಅದನ್ನು ದಕ್ಕಿಸ್ಕೊಳ್ಳೋದು, ಅದಕ್ಕೋಸ್ಕರ ತಪ್ಪಿಸೋದು, ಅದಕ್ಕೋಸ್ಕರ ಒದ್ದಾಡೋದು, ಅದಕ್ಕೋಸ್ಕರ ತ್ಯಾಗ ಮಾಡೋದು, ಅದಕ್ಕೋಸ್ಕರ ಸಾಧನೆ ಮಾಡೋದು, ಆ ಸತ್ಯವೇ ಇಲ್ಲ. ನನ್ನ ಒಬ್ಬ ಗುರುಗಳು ಹೆಸರು ಮಾತಂಗ್ ಅಂತ ಎಂಡ್ ಮಾಡ್ತೇನೆ, ಪೂರ್ತಿ ಹೆಸರು ಬೇಡ, ಯಾಕಂದರೆ ಇಟ್ಸ್ ಸರ್ನೇಮ್. ತುಂಬ ಲಾಂಗ್ ಬ್ಯಾಕ್ ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಈ ಜ್ಯೋತಿಷ್ಯದ ಅಭ್ಯಾಸಗಳು ನಾನು ಪರೀಕ್ಷಿಸೋದು, ಬರೆದಿಟ್ಕೊಳ್ಳೋದು, ಅಭ್ಯಾಸ ಮಾಡೋದು, ಒಂಥರ ರಿಸರ್ಚ್. ಈ ವ್ಯಕ್ತಿ ಒಂದು ಸಿಗ್ನೇಚರ್ ಹಾಕಿದ್ರು ಹೇಗೆ ಕಾಣಿಸುತ್ತೆ, ಈ ಎಡಗಡೆ ಹೇಳಿದ್ರೆ ಏನು, ಬಲಗಡೆ ಹೇಳಿದ್ರೆ ಏನು, ಮೇಲಕ್ಕೆ ಹೇಳಿದ್ರೆ ಏನು, ಒತ್ತಾಗಿ ಬರೆದ್ರೆ ಏನು, ದಪ್ಪಗೆ ಬರೆದ್ರೆ ಏನು, ಗೀಚಿ ಬರೆದ್ರೆ ಏನು, ಈ ಥರ ಏನೇನೋ ಮಾಡ್ತಿದ್ದೆ. ಸಂಖ್ಯೆಗಳು ತಗೋ, ಇನ್ನೊಂದು ಅದೊಂದು ಹುಚ್ಚು, ನಿಮಗೆ ಗೊತ್ತಿಲ್ಲ. ಒಂದು ರಿಸರ್ಚಿಗೆ ಹೇಳಿದ್ರೆ ನನ್ನ ಅಪ್ಪಾಜಿ ಹೇಳೋ, ನನಗೆ ಗೊತ್ತಿಲ್ಲ, ನನ್ನ ಅಜ್ಜನ ಹೇಳೋ, ಅದೇನೋ ಏನಾದರೂ ಹಿಡ್ಕೊಂಡ್ರೆ ಅಷ್ಟು ಪೂರ್ತಿಯಾಗಿ ಹಿಡ್ಕೊಬಿಡ್ತೀಯ, ಬಿಟ್ಟು ಬಾ ಹೊರಗಡೆ ಅಂತ. ಗೊತ್ತಿಲ್ಲ, ಏನಾದರೂ ಒಂದು ಇಟ್ಕೊಂಡ್ರೆ ಅದರಲ್ಲಿ ಏಕತಾನತೆ ಆಗಿ ಮುಳುಗಬೇಕು, ಬೇರೆ ಏನೋ ಮಾಡಬಾರ್ದು. ಮಾಡಿದ್ರೆ ಅದು ಆದಿಯ ಅಂತ್ಯವ, ಎರಡರಲ್ಲಿ ಒಂದು ನೋಡಬೇಕು. ಕೆಲವೇ ಕೆಲವುಗಳ ಒಂದು ವ್ಯಕ್ತಿಗಳನ್ನು ನೋಡ್ತಾ ಬರ್ಕೊಳ್ತಾ, ಅದರಲ್ಲಿ ಈ ವ್ಯಕ್ತಿ ಮಾತುಂಗಂತ, ದಿಸ್ ಬಾಯ್ ವಾಸ್ ಸಮಥಿಂಗ್. ಒಂದು ಆಸುಪಾಸು ಆತನಿಗೆ ನನಗೆ ಗೊತ್ತಿರೋ ಹಾಗೆ ಒಂದು 19 ವರ್ಷ ಅಂತ ಅನ್ಕೋತಾನೆ. ಒಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿನಲ್ಲಿ ಒಂದು ಸೆಕ್ಯೂರಿಟಿ ಕೆಲಸ, ನಿತ್ಯ ಭೇಟಿ ಆಗ್ತಿದ್ವಿ. ಸೆಕ್ಯೂರಿಟಿ ತೀರಾ ಕಷ್ಟ, ಮನೆಯಲ್ಲಿ ಒಂದು 4 ಜನ ಅಣ್ಣಂದರು ತಮ್ಮಂದರು, ದೊಡ್ಡ ಕುಟುಂಬ ಅದು, ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಒಂದು 60-70 ಜನ ಸೇರ್ಕೊಂಡಿರೋದು. ಎಲ್ಲೋ ಊರಿಂದ ಊರು ಬಿಟ್ಟು ಉತ್ತರ ಭಾರತನ ಬಂದಿಲ್ಲಿದ್ದು ಕನ್ನಡ ಅಷ್ಟು ತುಂಬ ಅದ್ಭುತವಾಗಿ ಕಲ್ತು ಬಿಟ್ಟಿದ್ದ, ಮನೇಲಿ ಕನ್ನಡನೇ ಮಾತಾಡ್ತಿದ್ದ, ಕ್ಷತ್ರಿಯಾಸ್ ತುಂಬ. ಇಬ್ಬರಿಗೂ ನನಗೂ ಅದನ್ನು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳ ವ್ಯತ್ಯಾಸ, ಎಲ್ಲ ಒಂದು ವರ್ಷ ವ್ಯತ್ಯಾಸ ಅನ್ಕೊತೇನೆ. ವಿ ಗಾಟ್ ಕನೆಕ್ಟೆಡ್. ಏನೋ ಒದ್ದಾಡವನು, ಏನು ಅಂತ ಗೊತ್ತಿಲ್ಲ, ಎಲ್ಲೋ ಒಂದು ಪ್ರೇಮಕ್ಕೆ ಬಿದ್ದಿರ್ತಕ್ಕಂಥದ್ದು ಹಂಗೂ ಗೊತ್ತಿಲ್ಲ. ಬಟ್ ಐ ವಾಸ್ ರಿಸರ್ಚಿಂಗ್, ಹೇಳಿದ್ದೆ, ಏ ಯುವರ್ ನೇಮ್ ಸ್ಟಾರ್ಟ್ಸ್ ಲೈಕ್ ದಿಸ್, ಯು ಹ್ಯಾವ್ ಟು ಫಾಲ್ ಇನ್ ಲವ್ ವಿತ್ ದಿಸ್ ಅನ್ನತಕ್ಕಂಥದ್ದು. ಅದು ಇಂಥ ಅಕ್ಷರದವರೇ ಬರ್ತಾರೆ ನೋಡಿ ಅಂತ. ಆತನ ಕಣ್ಣು ಬ್ಲಿಂಕ್ ಆಗಿದ್ದು ನೋಡಬೇಕಿತ್ತು. ಒಂದು 5 ಅಕ್ಷರ ಇಲ್ಲ 6 ಅಕ್ಷರ ಇದರಲ್ಲೇ ಇರುತ್ತೆ, ಇಂಗ್ಲೀಷಲ್ಲಾದರೆ 3 ಅಕ್ಷರದಲ್ಲಿ ಇರುತ್ತೆ ಅಂತ ತುಂಬ ಆ ರಿಸರ್ಚಲ್ಲಿ ದಿನ ಕೂತ್ಕೊಂಡು ಆ ಚರ್ಚೆ. ಆತನಿಗೂ ಈ ಒಕ್ಯುಲ್ಟ್ ಸೈನ್ಸ್ ಮೇಲೆ ತುಂಬ ವಿಪರೀತ ಓದ್ಕೋತಿದ್ದ, ಆಗಿತ್ತು ಮುಗ್ಧ ಪ್ರೀತಿ, ಪುಟ್ಟ ಪ್ರೀತಿ. ಆತನಿಗಿಂತಲೂ 3 ವರ್ಷ ದೊಡ್ಡವರು, ಎಲ್ಲೋ ಒಂದು ಪರಿಚಯ, ಯಾವುದೋ ಒಂದು ಆಫೀಸ್ ವಿಚಾರದಲ್ಲಿ ಪರಿಚಯ ಆಗಿ ಅಲ್ಲೊಂದು ತುಂಬ ಒಂದು ಹೋಗ್ತಿರ್ಲಿಲ್ಲ ನೋಟ್ ಬರೀ ಫೋನಲ್ಲಿ. ಆಗಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳಿ, 1994-95 ಆಸುಪಾಸು. ಆಫೀಸಲ್ಲಿ ಒಂದು ಅವಮಾನ, ಸೆಕ್ಯೂರಿಟಿ ಸೊ ದೇ ಯೂಸ್ ಟು ಟೀಸ್ ಹಿಮ್ ಬೇಕು ಅಂತ. ಸ್ಮಾರ್ಟ್ ಇದ್ದ, ಹೈಟ್ ಇದ್ದ, ಆಲ್ಮೋಸ್ಟ್ ಒಂದು 5.11-12 ಇದ್ದ, 18-19 ಗೊತ್ತಾಗಿದ್ದ, ಯಾವ್ಯಾವುದೋ ಮಿಲ್ಟ್ರಿ ಟ್ರೈ ಮಾಡ್ತಿದ್ದ, ನೇವಿ ಟ್ರೈ ಮಾಡ್ತಿದ್ದ. ನಾನು ಹೇಳ್ತಿದ್ದೆ, ಇಲ್ಲ ಇಲ್ಲ ನಿನಗೆ ಮಿಲ್ಟ್ರಿ ನೇವಿ ಹುಚ್ಚಿರ್ಬೋದಪ್ಪ, ಯುವರ್ ಜರ್ನಿ ಈಸ್ ಎಟ್ ಮ್ಯಾನೇಜ್ಮೆಂಟಿಗೆ ಕರ್ಕೊಂಡೋಗುತ್ತೆ, IT ಇಲ್ಲ ಮ್ಯಾನೇಜ್ಮೆಂಟಿಗೆ ಅಂತ. ಆ IT ಮ್ಯಾನೇಜರ್ ಒಬ್ಬರು ಪರಿಚಯ, ಯಾವಾಗಲೂ ಕ್ಯಾಂಟೀನಲ್ಲಿ ಸಿಗೋವಾಗ, ಏ ಈ ಥರದ್ದೊಂದು ಪೋಸ್ಟ್ ಇದೆ ಅಪ್ಲೈ ಮಾಡು ಅಂತ. ಅಪ್ಲೈ ಮಾಡಿದ್ದಾನೆ, ಅಲ್ಲೊಂದು ಟೆಂಪ್ರರಿ ಬೇಸ್ಡ್ ಒಂದು IT ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾತಂಗಕ್ಕೆ. ಅಲ್ಲೂ ಅವಮಾನ ಬಿಡಲಿಲ್ಲ, ಈ ವಾಸ್ ಜಸ್ಟ್ ಗೋಯಿಂಗ್ ಆನ್. ಬಟ್ ಒಂದಿನ 97 ಅಂತ ಅನ್ಕೋತೀನಿ ನಾನು ಹೇಳಿದ್ದೆ, ನಿನ್ನ ಜೀವನದಲ್ಲಿ ಕಾಣೋ ಈ ದುರಂತ ಇದೆಯಲ್ಲ, ದುರಂತ ಪ್ರೀತಿ, ಇದೊಂದು ಒಂದು ಅದ್ಭುತವಾದಂಥದ್ದಾಗುತ್ತೆ ಬಟ್ ಮುರಿದು ಹೋಗುತ್ತೆ ಅಂತ ಹೇಳಿದ್ದೆ. ಅವನು ನಂಬಿರಲಿಲ್ಲ. ಆ ಪಾಟಿ ಇಬ್ಬರ ಒಂದು ಬಾಂಧವ್ಯ ಇತ್ತು, ನಾನು ಆ ಮಗು ನೋಡೇ ಇರಲಿಲ್ಲ. ಒಮ್ಮೆ ಒಂದೇ ಬಾರಿ ದೊಡ್ಡ ಒಂದು ಏರ್ಟೆಲ್ ಕಂಪನಿ, ಅದರಲ್ಲಿ ಆಕೆಗೆ ಕೆಲಸ, ಈತ ಒಂದು ಕಾಫಿಗೆ ಹೋದಾಗ ಪರಿಚಯ ಮಾಡಿಸ್ದ. ನೋಡಿದೆ, ದೈವ, ಉತ್ತರ ಭಾರತೀಯ ಹೆಣ್ಮಗು, ಈತನು ನಾರ್ತ್ ಈಸ್ಟು, ಇಬ್ಬರೂ ನಾರ್ತ್ ಈಸ್ಟ್ ಥರ ಕಾಣಿಸಲ್ಲ, ಈಕೆನೂ ನಾರ್ತ್ ಥರ ಕಾಣಿಸಲ್ಲ, ಶುದ್ಧ ನಮ್ಮ ಕನ್ನಡದ ಥರನೇ ಇದು.
ನೋಡಿದ್ದನ್ನೇ ಹೇಳಿದ್ದೆ, ಇದು ನಿನ್ನದಲ್ಲ ಅಂತ ಹೇಳಿಬಿಟ್ಟು. ಆ ಅಂಗಲಕ್ಷಣ ಏನು, ಆ ಹೆಸರು ಇದೊಂದು ನಂಬಲಿಲ್ಲ, ಆಕೆನೂ ನಂಬಲಿಲ್ಲ. ನೀವಿಬ್ರು ಅಂತಿಂತ ನೋಡ್ತೀನಲ್ಲ, ದೂರ ಆಗ್ತೀವಿ, ಆತಂಗೆ ಒಂದು ದೊಡ್ಡ ಗಾಯ ಮಾಡುತ್ತೆ, ಬಿ ಕೇರ್ಫುಲ್. ಆ ಗಾಯ ಏನು ಬೇಕಾದ್ರೂ ಮಾಡ್ಬೋದು, ಅವನನ್ನು ತೀರ ಹದಭತನಕ್ಕೆ ಕರ್ಕೊಂಡು ಹೋಗ್ಬೋದು, ಇಲ್ಲ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು. ಬಟ್ ಐ ವಿಲ್ ಮೇಕ್ ಶೋರ್ ದಿಸ್ ವಿಲ್ ಬ್ರೇಕ್, ನನಗೆ ಗೊತ್ತಿದೆ ಇದು ಪಕ್ಕ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಆಗೋದನ್ನು ಗೊತ್ತಿತ್ತು, ತಡೆಯೋಕ್ಕಾಗಲ್ಲ, ನನಗೆ ಅದು ಗೊತ್ತಿತ್ತು, ಹೇಳಿಬಿಟ್ಟಿದ್ದೆ. ಅದು ಏನಾಯಿತು ಹೇಗಾಯಿತು ಗೊತ್ತಿಲ್ಲ, ಅದು ಮುರಿದಿದೆ. ಆತನಿಗದು ಗೊತ್ತಿಲ್ಲ, ಆಕೆ ದೂರ ಆಗಿರೋದು ಗೊತ್ತಿಲ್ಲ. ಶಿ ಇಸ್ ಜಸ್ಟ್ ವಾಕ್ಡ್ ಅವೇ. ಯಾಕಂದರೆ ಸೆಕ್ಯೂರಿಟಿ ಕೆಲಸ, ಒಂದು ಟೆಂಪ್ರರಿ ಒಳಗಡೆ ಒಂದು ಐ ಟಿ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಕೆಲಸ. ಒಂದು ಅವತ್ತಿನ ಕಾಲಕ್ಕೆ ಒಂದು 2,000-3,000 ನನ್ನ ಕೈ ತುಂಬ ಸಂಬಳ ಬರ್ತಿತ್ತು. ವಿ ಯೂಸ್ ಟು ಶೇರ್ ಎ ವೆರಿ ಗುಡ್ ಬಾಂಡೇಜ್. ಏನು ಹುಚ್ಚ ಆಯಿತೋ, ಹಿ ಟ್ರೈಡ್ ಫಾರ್ ಎ ಸೂಸೈಡ್, ಗಾಟ್ ನಶೆ. ನಾನು ಹಾಗೆ ಹೇಳಿದೆ, ಅವತ್ತೇ ಹೇಳಿದ್ನಲ್ಲ ಇದು ಮುರಿಯುತ್ತೆ ಅಂತ. ಏನಾದರೂ ಅರ್ಥ ಮಾಡ್ಕೊಂಡ್ಯಾ? ಒಂದು ನಿನ್ನ ಅಗಪತನ, ಇ ಗಾಟ್ ಬಿಕಮ್ ಅಡಿಕ್ಷನ್ ಡ್ರಿಂಕ್ಸ್, ಅದು ಕುಡಿತಾನೆ ಇರಲಿಲ್ಲ ಯಾವಾಗಲೋ ಒಂದು ಬಾರಿ. ಅಂಥ ಹುಡುಗ ದಿನಾ ಕುಡಿಯೋಂಥದ್ದು ಚಟಕ್ಕೆ ಬಿದ್ದುಬಿಟ್ಟಿದ್ದ. ಸುಮಾರು ಒಂದು 2001 ಅಂತ ನನಗೆ ನೆನಪು, ಒಂದು ಫೆಬ್ರವರಿ ಮಾರ್ಚ್ ಅಂತ ಅನ್ಕೋತೇನೆ. ಇದೆಲ್ಲ ನಿನ್ನ ಬದುಕು, ಇದೊಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ, ನೀನು ಯೋಚನೆ ಮಾಡಿ ನೋಡು ಅಂತ. ನನಗೆ ಯಾಕೆ ಈ ಥರ ಮಾಡಿ, ನನಗೆ ಹೇಳಿದೇನೆ ಮದುವೆ ಆಗಿಬಿಟ್ಟಿದ್ದಾಳೆ, ದೂರ ಆಗಿಬಿಟ್ಟಿದ್ದಾಳೆ, ಕರೆಸಿದ್ಲು ಮದುವೆಗೂ ಕೂಡ ಹೋಗಿದ್ದೆ, ಐ ವಾಸ್ ಇನ್ ಶಾಕ್. ಹೇಳ್ತಿದ್ಲು ಸೀರಿಯಸ್ ಆಗಿರಲಿಲ್ಲ, ಬಿಡು ಕಮ್ಮಿ ತಗೋ ಅಂತ. ಸಮ್ ಪರಿಹಾರ ಸ್ವಿಚ್ ಎಸ್ ಬಿನ್ ಗಿವಿನ್. ಏನು ಹುಚ್ಚಿಡಿತು ಗೊತ್ತಿಲ್ಲ, ನಾ ಹೇಳಿದಾಗೆ ಅಧಪತನಕ್ಕೆ ಜಾರಿದಂಥ ಆ ಹುಡುಗ ದೆನ್ ಈ ಟುಕ್ ಇಟ್ ಆಸ್ ಎ ಚಾಲೆಂಜ್. ಒಂದು ಡಿಗ್ರಿ ಮುಗಿಸ್ಕೊಂಡ, ಒಳ್ಳೆ ನಂಬರ್, ಅಂತಿಂಥ ನಂಬರ್ ಅಲ್ಲ, ಕೆಲಸ ಮಾಡಿಕೊಂಡೆ. ಮತ್ತು ಮಾಸ್ಟರ್ಸ್ ಮಾಡಿಕೊಂಡ, ಡೆಲ್ಲಿಗೆ ಹೋದ, ಒಂದೊಳ್ಳೆ ಒಂದು ಕಾನ್ಸುಲೇಟಲ್ಲಿ ಕೆಲಸ ಸಿಕ್ತು. ಆ ಥರದ್ದೇ ಒಂದು ಐ ಟಿ ಕಂಪ್ನಿ ತುಂಬ ದೊಡ್ಡದು. ಈ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಮತ್ತು ಇನ್ನೊಂದು ಮಾಡ್ತೀನಿ ಅಂತ ಫಾರಿನ್ಗೆ ಹೋದ. ವೆರಿ ಗುಡ್ ಪ್ಯಾಕೇಜ್ ಕಂಪ್ನಿನೇ ಕಳಿಸಿದೆ. ಓದ್ಕೊಂಡು ಯಾವ ಮಟ್ಟಕ್ಕೆ ಬೆಳೆದ ಅಂದರೆ ಮಕ್ಕಳೇ ನೀವು ನಂಬಲ್ಲ. ಈ ಟುಕ್ ಇಟ್ ಆಸ್ ಎ ಚಾಲೆಂಜ್. ಇವತ್ತಿಗೂ ಒಂದು 3 ಇಯರ್ಸ್ ಒನ್ಸ್ ಸಿಗ್ತಾನೆ, ಆ ಬ್ಲಿಂಕ್ ಕಣ್ಣಲ್ಲಿ ನೋಡಬೇಕು. ಈಗಲೂ ಬಂದಾಗ ಆ ಮಾತು ಕೇಳ್ತಾನೆ ನನಗೆ ಈಗಲೂ, ಅದು 30 ವರ್ಷದ ಆ ಒಂದು ಮರೆತಿಲ್ವ ಈ ವ್ಯಕ್ತಿ, ಇದೇನಿದು ಅಂತ. ಮೊದಲ ಪ್ರೀತಿಯ ಆ ಮುಗ್ಧ ಪ್ರೀತಿಯ ಆ ಉನ್ಮಾದ ಪ್ರೀತಿಯ ಹುಚ್ಚು ಪ್ರೀತಿಯ ದೆನ್ ನೆವರ್ ಮೆಟ್. ಹಾರ್ಡ್ಲಿ ಒಂದು 10 ಬಾರಿ ಭೇಟಿ ಮಾಡಿದರೆ ಹೆಚ್ಚು, ಒಂದು 2 ಬಾರಿ ಒಂದು ತಿಂಡಿ, ಒಂದು ಪುಟ್ಟು ಕಾಫಿ, ಒಂದು ಪ್ರೊಫೆಷ್ನಲಿ ಟಾಕ್ಸ್ ಅಷ್ಟೇ. ಆದರೆ ಅವನ ಕಣ್ಣು ಒಳಗಡೆ ಇದ್ದದ್ದನ್ನು ನಾನು ಹುಡುಕಿಟ್ಟಿದ್ದೆ. ನನಗೆ ಬೇರೇನೂ ಕಾಣಿಸ್ತಿಲ್ಲ, ನನಗೆ ಈ ರಿಸರ್ಚ್ಗಳೇ ಕಾಣಿಸೋದು, ಬೇರೆ ಏನೂ ಕಾಣಿಸೋಲ್ಲ. ಇವತ್ತಿಗೂ ಅಷ್ಟೇ, ಜಗತ್ತಿನ ಯಾವ ಅಂದವೂ ನನ್ನ ಕದಲಿಸೋಲ್ಲ, ಜಗತ್ತಿನ ಯಾವ ಸಿರಿವಂತಿಕೆಯೂ ಕದಲಿಸೋಲ್ಲ. ಯಾಕಂದರೆ ದೈವಾನುಗ್ರಹದಿಂದ ಈ ವಿದ್ಯೆಯ ತಾಕತ್ತಿನಿಂದ ಅಂಥದ್ದೆಲ್ಲದರ ಹತ್ರನೂ ನಿಲ್ಲಿಸಿದೆ. ಅಷ್ಟು ಅಂಧದ ಒಂದು ಜಾತಕ ನೋಡಿದ್ದಾನೆ. ಹೀಗೆ ಮುಟ್ಬಿಟ್ಟು ನೀವು ಇದು ನಿಮ್ಮನ್ನು ಮುಟ್ಟಿದ್ದಾನೆ ನೆನಪಿಟ್ಕೊಳ್ಳಿ ಅಂತ, ಏನು ಗುರುಗಳೇ ಅಂತ ಹೇಳಿರೋದುಂಟು. ಅಂಥ ಒಂದು ಸೂಪರ್ ಸ್ಟಾರ್, ಅಂದ ಚಂದ ಹೆಸರು ತಾಕತ್ತು, ದ ಟಾಪ್ 10 ರಿಚೆಸ್ಟ್ ಪರ್ಸನ್, ಟಾಪ್ 10 ಬ್ಯೂಟಿಫುಲ್ ಪರ್ಸನ್, ಟಾಪ್ 10 ಕಾರ್ಪೊರೇಟ್ ಹೆಡ್ ಪರ್ಸನ್, ಟಾಪ್ 10 ಸಮಥಿಂಗ್ ಎಲ್ಸ್ ವಿಚ್ ಹ್ಯಾವ್ ಬಿನ್ ರೀಚ್ಡ್. ಈ ವಿದ್ಯೆಯಿಂದ, ಈ ವಿದ್ಯೆಯಿಂದ ನಿಮ್ಮಗಳಿಂದ, ಯಾಕಂದರೆ ನಿಮ್ಮಗಳು ಜಾತಕ ನೋಡ್ತಾ ಆ ರಿಸರ್ಚ್ ಇದರಲ್ಲಿ ಆ ನಶೆಯ ವ್ಯಕ್ತಿ ಈಗಲೂ ಬಂದರೆ ಈ ಸೋ ಬೇಕ್, ಈ ಸೋ ಬೇಕ್. ತನ್ನದೇ ಒಂದು ಕಾರ್ಪೊರೇಟ್ ಪೋರ್ಟ್ಫೋಲಿಯೋ ಸ್ಟಾರ್ಟ್ ಮಾಡಿದ್ದಾರೆ, ತನ್ನದೇ ಒಂದು ಫಜ್ ಮ್ಯಾನೇಜ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈ ಹ್ಯಾಸ್ ಎ ಬ್ಯೂಟಿಫುಲ್ ವೈಫ್, ಇಬ್ಬರು ಮಕ್ಕಳಿದ್ದಾರೆ ಆನಂದವಾಗಿ, ಆ ಮಕ್ಕಳಿಗೆ ಮದುವೆ ಮಾಡಿದ್ದಾರೆ. ಬಟ್ ಸ್ಟಿಲ್ ಹಿ ಕಮ್ಸ್, ಬಂದಾಗ ಅದೇ ಜಾಗಕ್ಕೆ ಭೇಟಿ ಮಾಡೋಣ ಅಂತಾರೆ. ನನಗೋ ಹಿಂಗೆ ಅನ್ನುತ್ತೆ. ಅದರ ಅರ್ಥ ಏನು ಗೊತ್ತಿದೆ? ಸ್ಟಿಲ್ ಆ ಕಾಫಿ ಅಲ್ಲಿಟ್ಟಿದ ತಕ್ಷಣ ಕೇಳೋ ಮಾತು, ಆ ಹಳೆಯ ಆ ನೆನಪಿನ ಮಾತೇ ಕೇಳೋದು, ಚೆನ್ನಾಗಿದ್ದಾರಾ? ಇಷ್ಟು ಅಗಾಧವಾಗಿ ಪ್ರೀತಿಸುವ ಶಕ್ತಿ ಕೆಲವೇ ಕೆಲವು ವ್ಯಕ್ತಿಗಳು ಬರುತ್ತೆ. ಈ 12 ರಾಶಿಗಳಲ್ಲಿ ನಾನು ನೋಡಿದೆ, ಮರೆಯಲಾರದಾಗಿ ಅಷ್ಟು ಪೊಸೆಸಿವ್ ಆಗಿ, ಅಷ್ಟು ಡೀಪ್ ಆಗಿ. ಒಂದು ರೀತಿ ನಾನು ಹೇಳ್ತೇನೆ, ಕೆಲವರು ಈಗೀಗ ನಾನು ನೋಡ್ತಿರ್ತೇನೆ, ಬರೀ ದೇಹದ ಆಕರ್ಷಣೆ, ದುಡ್ಡಿನ ಆಕರ್ಷಣೆ, ಇಲ್ಲ ಒಂದು ಟೈಮ್ ಪಾಸ್ ಆಕರ್ಷಣೆ, ದಟ್ ಮೂಮೆಂಟ್, ದ ಹೀಟ್ ಆಫ್ ದಿ ಮೂಮೆಂಟ್, ಆ ಬಿಸಿ,
ಚಲೋ, ಒಂದು ಕಾಫಿ ಆಯಿತು, ಒಂದು ಟೀ ಆಯಿತು, ಮುಗೀತು, ಚಲೋ ಬಾಯ್ ಬಾಯ್, ಎಲ್ಲೋ ಒಂದು ಸಾಂಗ್ ಐತೆ, ಇನ್ನೊಂದು ಮಾತು, ಎಲ್ಲೋ ಒಂದು ಬಾಯ್ ಬಾಯ್, ಇದು ಮಾರಿಟ್ಕೋಬಿಟ್ಟಿದ್ದಾರೆ. ಬಟ್ ನಾನು ಈ ಥರದ್ದು ಕೆಲವು ತುಂಬ ವ್ಯಕ್ತಿಗಳನ್ನು ನೋಡಿದ್ದಾನೆ, ತುಂಬ ವ್ಯಕ್ತಿಗಳನ್ನು ನೋಡಿದ್ದಾನೆ. ಅಂಥ ಒಂದು 12 ರಾಶಿಗಳಲ್ಲಿ ಇಷ್ಟು ಒಂದು ಅಗಾಧವಾಗಿ ಜೀವನ ಪರ್ಯಂತ ಪ್ರೀತಿಸುವಷ್ಟು, ಆ ಒಂದು ಒಳಗಡೆ ಇಟ್ಕೊಂಡಿರುವಷ್ಟು. ಆತ ಹೆಸರು ಬೆಳೆಸೋಲ್ಲ, ಈಗಲೂ ಸಿಕ್ಕಾಗ ಹವಾರ್ ಯು ಮೈ ಬಡಿ ಅಂತಾನೆ. ಅಲ್ಲಿ ವಿ ನೋ ಈಸ್ ಟುಗೆದರ್, ವಿ ಆರ್ ಒಂಥರ ಎರಡು ದೇಹ ಒಂದು ಆತ್ಮ ಅಂತಾರೆ. ಸಿಕ್ಕಾಗ ನನಗೆ ಕಣ್ಣನ್ನು ನೋಡಿದಾಗ ಆ ಅಚೀವ್ಮೆಂಟು, ಆ ರೀಚು, ಆ ಬಳಗ, ಇಟ್ಸ್ ವೆರಿ ಬಿಗ್, ವೆರಿ ಬಿಗ್. ತನ್ನ ಪ್ರೀತಿಯ ಸೋಲನೆ ನಿನಗೇನೂ ಇಲ್ಲ, ನಿನ್ನ ಯೋಗ್ಯತೆ ಇಷ್ಟೇ ಅನ್ನುವಂಥ ಒಂದು ಭಾವಾರ್ಥವೋ ಎಲ್ಲೋ ಸ್ವಾರ್ಥವೋ ಇನ್ನೊಂದು ಚದುರಿಬಿಟ್ಟಿದೆ. ಅದನ್ನು ಕಿಣಕಿ ನಿಜವಾಗ್ಲೂ ಹೇಳ್ತಾನೆ, ಆ ಪ್ರೀತಿ ವಿಚಾರದಲ್ಲಿ ನಾನು ಸೋಲಿಲ್ಲ, ನಾನು ರೀಚ್ ಆಗಿದ್ದೇನೆ ಅಂತಕ್ಕಂಥದ್ದು. ಎಸ್, ಜೀವನದಲ್ಲಿ ಮತ್ತೆ ಆತ ಭೇಟಿಯಾಗಲಿಲ್ಲ, ಹೌದು ಭೇಟಿಯಾಗಲಿಲ್ಲ, ನೋಡಲಿಲ್ಲ, ಮಾತಾಡಲಿಲ್ಲ, ಇವತ್ತಿಗೂ ಕೆಟ್ಟದಾಗಿ ಮಾತಾಡಿಲ್ಲ. ನಾವು ತುಂಬ ಜನ ನೋಡ್ತಾನೆ, ನಮ್ಮ ಪ್ರೀತಿ ದಕ್ಕದಿದ್ದಾಗ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಹೊರಗಡೆ ಬಂದು ಮಾತಾಡೋದು. ಬರೀ ಗಂಡ ಹೆಂಡತಿ ವರ್ಷಗಟ್ಟಲೆ ತಪಸ್ಸಿನ ಥರ ಇದ್ದವರು, ಋಷಿ ಮುನಿಗಳ ಥರ ಇದ್ದ, ಹೊರಗಡೆ ಬಂದಿದೆ ದೇಜಸ್ತ್ರೋದಿ. ಇವತ್ತು ಹಾಕ್ತಿರೋದು ನೋಡಿ, ಈ ಡೈವರ್ಸ್ಗಳು ಇನ್ನೊಂದು ಇನ್ನೊಂದು, ಆ ಪ್ರೀತಿ ಅಷ್ಟೇನಾ? ಅಲ್ಲಿಗೆ ಒಂದು ಜಗಳಕ್ಕೆ ನಿಮ್ಗೆ ಅಧಿಕಾರ ಇಲ್ವಾ? ಬರೀ ಪ್ರೀತಿಗೆ ಮಾತ್ರನೇ ನನ್ನ ಹೆಂಡತಿ, ಏನೂ ಕೊಟ್ಟಿಲ್ವಾ ಆಕೆ? ಆಕೆ ಏನೂ ಕೊಟ್ಟಿಲ್ವಾ? ಏನೂ ತ್ಯಾಗ ಮಾಡಿಲ್ವಾ? ಆತ ತರಲೇ ಇಲ್ವಾ? ಅವನ ಮಟ್ಟಕ್ಕೊಂದು ಬೊಗಸೆ, ಎಲ್ಲೂ ಇತ್ತು ನಿಮ್ಮ ಪ್ರೀತಿ? ನಾನು ಇವತ್ತಿಗೂ ಈ ಥರದ ಕೆಲವು ರಾಶಿಗಳ ವ್ಯಕ್ತಿಗಳನ್ನು ನೋಡಿದ್ದಾನೆ, ಆ ಮುಗ್ಧ ಪ್ರೀತಿ, ಆ ಒಂದು ವರ್ಷಗಟ್ಟಲೆ ಆ ಹಿಮದಂತೆ ಇಟ್ಕೊಂಡಿರೋವಂಥ ಪ್ರೀತಿ. ಅವ್ರ ಧರ್ಮಪತ್ನಿ ಕೇಳಿದ್ದಾರೆ ನನ್ನನ್ನು, ತಮಾಷೆ ಏನು ಗೊತ್ತಾ, ತನ್ನ ಮಗಳಿಗೆ ಆ ಗೆಳತಿ ಎರಡು ಅಕ್ಷರದ ಹೆಸರನ್ನು ಸೇರಿಸಿಟ್ಟಿದೆ, ನನಗೆ ಮಾತ್ರ ಗೊತ್ತು. ಧರ್ಮಪತ್ನಿಗೆ ಒಂದು ಸೂಕ್ಷ್ಮ, ಏನೂ ಇದೆ ಆಗಾಗ ಒಂಥರ ಪರ್ಟಿಕ್ಯುಲರ್ ದಿನ ಬಂದಾಗ ಒತ್ತಾಡ್ತಾರೆ ಇವರು, ಸಿಗಲ್ಲ ಅವತ್ತು ಅಂತ. ಆಕೆಯ ಬರ್ಡೇ ದಿನ ಅವತ್ತು ಸಿಗಲ್ಲ, ಈ ಮನುಷ್ಯ ಏಕಾಂಗಿಯಾಗಿ ಎಲ್ಲೋ ಕೂತ್ಕೋತಾನೆ, ಲಿಟ್ರಲಿ ಕ್ರೈಸ್. ಏನೋ 50 ಆಯ್ತಲ್ವೇನೋ, ಇನ್ನೂ ಸ್ಟಿಲ್ ಯು ಆರ್ ಚೇಸಿಂಗ್ ದಟ್ ಅಂದರೆ ಏನೂ ಇಲ್ಲ ಅಂತಾನೆ. ಅಪರೂಪ, ನಿಜವಾಗ್ಲೂ ಮಕ್ಕಳೇ ಇದ್ದಾರೆ, ಈಗಲೂ ಇದ್ದಾರೆ, ಪ್ರೀತಿ ಎಲ್ಲೋ ಹೋಗಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಪಂಚಮ ವೇದ ಅದು, ಎಲ್ರಿಗೂ ಆ ಪಾಟಿ ಆಕಾಶದ ಎತ್ತರಕ್ಕೆ ಪ್ರೀತಿಸೋಕೆ ಬರಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಪ್ರೀತಿ ಅನ್ನೊಂದು ಮುಖ ಬಿಟ್ಟುಕೊಡೋದು ಅಪರೂಪ. ಈ ಥರ ಟಾಪ್ 3 ರಾಶಿಗಳಲ್ಲಿ, ಇದರ 12 ರಾಶಿಗಳಲ್ಲಿ ಈ 3 ರಾಶಿಗಳು ಬಿಟ್ಕೊಡ್ತಾರೆ. ಬದುಕೋಬೇಕು, ನೀನೆಲ್ಲಿದ್ರೂ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರೋದು ನಾನು ನೋಡಬೇಕು. ಎಸ್, ಲೆವರ್ ಗೋ ಆ್ಯಂಡ್ ಹಂಟ್ ಆರ್. ಇವತ್ತು ನೋಡಿ ಆ ಖಾಸಾಗಿ ಕ್ಷಣಗಳು, ಎಲ್ಲೋ ಒಂದು ಮಧುರಾತಿ ಏನೋ ಒಂದು ಗೊತ್ತಿಲ್ಲದ ಒಂದು ಫೋಟೋ, ಒಂದು ಹಗ್ ಇಲ್ಲ ಅಂದಿದ್ದೆ, ಅದನ್ನು ತೆಗೆದು ಜಗಜ್ಜಾಹಿರ, ಜಗಜ್ಜಾಹಿರ, ಏನಪ್ಪ ಇದು, ಎಲ್ಲಿಗೆ ಬಂದ್ಬಿಡ್ತು ನನಗೆ ಈ ಥರದ ರಾಶಿ? ಯಾಕಂದರೆ ನಮಗೆ ಆಚಾರ್ಯರಾಗಿ ಯಾರಿಗೂ ಅಟ್ಯಾಚು ಇಲ್ಲ, ಡಿಟ್ಯಾಚು ಇಲ್ಲ. ನಿಮ್ಮ ಮುಂದ್ಗಡೆ ಯಾಕೆ ಸುಳ್ಳು ಹೇಳೋದು? ನಾನು ನನ್ನ ಹೆಂಡತಿಗೆ ಅಟ್ಯಾಚ್ ಇಲ್ಲ, ಡಿಟ್ಯಾಚು ಇಲ್ಲಪ್ಪ, ನನ್ನ ಧರ್ಮಪತ್ನಿಗೆ, ಆ ಪುಟ್ಟ ತಾಯಿ ಪ್ರೀತಿಸೋ ಅಷ್ಟು ನಾನು ಪ್ರೀತಿಸಿಲ್ಲ. ಇದು ಸತ್ಯ. ಅದು ಹೇಗೆ ಆ ಧರ್ಮದ ಗಂಟು ಭಗವಂತ ಹಾಕಿದಾನೋ, ಯಾವ ಜನ್ಮದ ನಂಟು, ಏನು ಮಾಡಿದ್ನೋ ಸೇವೆ, ಇಷ್ಟು ಪ್ರೀತಿ, ಇಷ್ಟು ಸೇವೆ, ಇಷ್ಟು ಅನುರಾಗ, ಗೊತ್ತಿಲ್ಲ. ಆಕೆಯಲ್ಲಿ ನನ್ನ ಮೇಲೆ ಒಂದು ದಿನವೂ ಕೋಪ ಬಂದಿರ್ಬೋದು, ದ್ವೇಷಿಸೋ ಅಷ್ಟು ಕೋಪ ಬಂದಿಲ್ಲ ಬಿಡಿ, ಮಾಡ್ಕೊಂಡಿಲ್ಲ ಆಕೆ. ಶಿ ಅಕ್ಸೆಪ್ಟೆಡ್ ಮೀನ್ ಎವ್ರಿ ವೇ, ಯು ಆರ್ ಎವ್ರಿಥಿಂಗ್ ಟು ಮೀ ಅಂತ. ದೇವ್ರನ್ನ ಪೂಜಿಸ್ತಾಳೋ ಇಲ್ವೋ, ನನ್ನನ್ನು ಪೂಜಿಸೋದೆ ಹಾಕಿರೋಲ್ಲ, ಐ ಆಮ್ ಬ್ಲೆಸ್ಡ್. ನಾನು ಅನ್ಕೋತೀನಿ ಇದು ಏನಿದು, ಇದು ಅಯ್ಯೋ, ನಾನೊಂಥರ ದೂರ ಎಲ್ಲದರಿಂದಲೂ. ಯಾಕಂದರೆ ನನಗೆ ಹಿಡ್ಕೊಳ್ಳೋರು ಅಂದರೆ ಭಯ, ಹಿಡ್ಕೊಳ್ಳೋದು ಬೇಡ, ಬಿಡೋದು ಬೇಡ. ಹಿಡ್ಕೊಂಡ್ಮೇಲೆ ಒಂದಿನ ಬಿಡಲೇಬೇಕಲ್ವ, ಭಾರಿ ಕಷ್ಟ. ಹಿಡ್ಕೊಂಡಿದ್ದಾನೆ ಅದು, ಎಲ್ಲೋ ಒಂಚೂರು ಹಿಡ್ಕೊಂಡಿದ್ದಾನೆ, ಬೇರೆ ಕೆಲವೊಂದಿದೆ, ಹೇಳ್ಕೊಳಕ್ಕಾಗಲ್ಲ.
ಆದರೆ ಈ 12 ರಾಶಿಗಳಲ್ಲಿ ಈ ಪಾಟಿ ಮೇ ಬಿ ನನ್ನ ಧರ್ಮಪತ್ನಿ ಅದರಲ್ಲಿ ಒಬ್ಬರು ಇರಬೇಕು, ಅಮ್ಮ ರಾಮಚಂದ್ರ. ಇಸ್ ನನ್ ಅದರ್ ದನ್ ಕುಂಭರಾಶಿ. ಈ ಟಾಪ್ 3 ರಾಶಿಗಳಲ್ಲಿ ಅನಂತಂ ಅಚಿಂತ್ಯಂ. ಕರೆಕ್ಟಾ ಇಲ್ವಾ ಹೇಳಿ? ಎಷ್ಟು ಹುಚ್ಚು ಪ್ರೇಮ ನಿಮ್ಮಲ್ಲಿದೆ, ಎಷ್ಟು ಮುಚ್ಚಿಟ್ಕೊಂಡಿದ್ದೀರಿ, ಎಷ್ಟು ಗಾಯಗಳು ಮುಚ್ಚಿಟ್ಕೊಂಡಿದ್ದೀರಿ, ಎಷ್ಟು ಅವಮಾನಗಳು ಮುಚ್ಚಿಟ್ಕೊಂಡಿದ್ದೀರಿ, ಎಷ್ಟು ಪ್ರೀತಿಗಳು ಮುಚ್ಚಿಟ್ಕೊಂಡಿದ್ದೀರಿ, ಎಷ್ಟು ನೋವುಗಳು ನಿಮ್ಮ ಪ್ರೀತಿಗೋಸ್ಕರ ಬಿಟ್ಟು ಕೊಟ್ಟಿದ್ದೀರಿ. ಬದುಕೋ ತುಂಬ ಅಪರೂಪ ಮಕ್ಕಳೇ ಇದ್ದಾರೆ. ಕೆಲವರು ಅದನ್ನು ದಾಳಿ ಮಾಡೋರ್ನು ನಾನು ನೋಡಿದ್ದಾನೆ. ರೆಗುವ ನೋಡಿ ಕೇಳ್ತಿರ್ತಾಳೆ, ಚುಚ್ಚು ಬಿಟ್ಟ, ಸಾಯಿಸ್ಬಿಟ್ಟು, ಮೂರ್ಖ ಅವನು. ನಿಜವಾದ ಪ್ರೀತಿ ಬಿಟ್ಟು ಕೊಡುವುದು ಮಕ್ಕಳು. ಅವರೆಲ್ಲಿದ್ರು, ಈಗ ನಮ್ಮ ಮಕ್ಕಳು ಎಲ್ಲೋ ಇದ್ದಾರೆ, ಚೆನ್ನಾಗಿದ್ದಾರೆ ಅಂದರೆ ಅದರ ಆನಂದ ಬೇರೆ. ನನ್ನ ಗೆಳೆಯ ಎಲ್ಲೋ ಇದ್ದಾನೆ, ನಾನು ಪ್ರೀತಿಸಿದ ಹುಡುಗಿ, ನಾನು ಗೌರವಿಸಿದ ಹುಡುಗಿ, ನಾನು ಗೌರವಿಸಿದ, ನಾನು ಆರಾಧಿಸಿದ ಹುಡುಗ ಎಲ್ಲೋ ತಾನು. ಏನು ಮಾಡೋಣ, ಎಲ್ಲರಿಗೂ ತಾವು ಪ್ರೀತಿಸಿದ್ದು ಸಿಗೋದೇ ಇಲ್ಲ ಮಕ್ಕಳೇ. ಬರೆದಿಟ್ಕೊಳ್ಳಿ, ಎಲ್ಲರಿಗೂ ನನ್ನನ್ನು ಸೇರಿಸಿ. ನಾವು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ. ಹೌದು, ಬಟ್ ಐ ಹ್ಯಾವ್ ಸೀನ್ ಫ್ಯೂ ಪೀಪಲ್ ಇಷ್ಟು ಒಂದು ಪ್ರೀತಿಯನ್ನು ಆಕಾಶದ ಎತ್ತರವಾಗಿ ಇಟ್ಕೊಂಡು ಈಗಲೂ ಆಗಲೂ. ಸೊ ಇಂಥ ಒಂದು ಹುಚ್ಚು ಪ್ರೀತಿ ಒಂಥರ ಅಟ್ಯಾಚ್ಮೆಂಟ್ ಅನ್ನೋದಕ್ಕೆ ಮೀರಿದಕ್ಕಿಂತಲೂ ಒಂದು ದೊಡ್ಡ ಪ್ರೀತಿ, ಗೌರವದ ಪ್ರೀತಿ. ಐ ರೆಸ್ಪೆಕ್ಟ್ ಯು ಅಂತ ಯಾವತ್ತೂ ಎಲ್ಲೋ ಎಲ್ಲೋ ಆ್ಯಂಡ್ ಎಂಥ ಹುಚ್ಚ ಅಂದರೆ ನೀವು ನಂಬಲ್ಲ. ಆತ ಪ್ರೀತಿಸಿದ ಆ ಒಂದು ಗೆಳತಿಯ ಗಂಡನಿಗೆ ತನ್ನ ಕಂಪನಿಯಲ್ಲೇ ಕೆಲಸ. ನಾನು ಗೊತ್ತೇ ಇಲ್ಲ, ಅರೆ ಹುಚ್ಚಪ್ಪ ಏನೋ ಮಾಡಿದ್ದೆ ಅಂದರೆ ಸೆಟ್ ನೋ ಒನ್ಸ್ ಯು ಆರ್ ನಥಿಂಗ್ ಅಂತ ಹೇಳಿಬಿಟ್ಟು ನಿನ್ನ ಹತ್ರ ಏನಿದೆ ಅಂತ ಒಂದೊಂದು ಸಮಯ ಕಿಂಡಲ್ ಮಾಡೋಳು ಅಲ್ವೇನೋ, ಅದಕ್ಕೆ ನೋಡು ಅಂತ. ಅಮ್ಮ ಯಾವತ್ತಾದರೂ ಇಲ್ಲ, ಈಸ್ ಡಿಸರ್ವ್ ಟು ಬಿ ದಟ್ ಪೊಸಿಷನ್, ಬಟ್ ಐ ಪಿಕ್ಡ್ ಹಿಮ್, ಐ ಮೇಡ್ ಹಿಮ್ ಟು ಜಾಯ್ನ್ ಮೈ ಕಂಪನಿ. ಆಕೆ ಗೊತ್ತೇ ಇಲ್ಲ ಈತನೇ ಆ ಕಂಪನಿಯ ಹೆಡ್ ಅಂತ. ಬ್ಯೂಟಿ, ನಾನು ಆತನನ್ನು ನೋಡಿದಾಗೆಲ್ಲ ನನ್ನನ್ನು ನೋಡ್ಕೊಂಡಾಗುತ್ತೆ, ನಾನು ಆ ಪ್ರೀತಿಲಿ ಇದ್ದಿದ್ರೆ ಅಲ್ಲೇ ನಿಂತು ಬಿಡ್ತಿದ್ದೇನೋ ಕಣೋ, ಮ್ಯಾಕ್ಸಿಮಮ್ ಒಂದು ಮ್ಯಾನೇಜರ್ ಆಗಿರ್ತಿದ್ದೆ. ನೀನು ಹೇಳಿದ್ದಲ್ಲ, ಒಂದು ಅಧಪತನಕ್ಕೆ ಹೋಗ್ತಿ ಇಲ್ಲ ಎತ್ತರಕ್ಕೆ ಹೋಗ್ತಿ ಅಂತ ಯು ಮೇಡ್ ಮಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಿರ್ತಾನೆ. ಅದು ನಾನಲ್ಲ, ಮೇ ಬಿ ಅವನ ಜಾತಕ, ಆ ನಂಬರ್ಸ್, ಆ ಪವರ್, ಆ ಇನ್ಫ್ಲುಯೆನ್ಸ್ ವಿಚ್ ವಾಸ್ ಮೇಡ್ ಇಟ್. ಹೌದು ಅಲ್ವೋ ಕುಂಭರಾಶಿಯವರೇ, ಹೇಳಿ. ಇನ್ನೂ ಎರಡು ರಾಶಿಗಳದ್ದು ಹೇಳ್ತಾನೆ, ಕಾಯ್ತಿರ್ತೀರಿ ಗ್ಯಾರಂಟಿ. ಎಷ್ಟು ಜನ ಎಲ್ಲ ರಾಶಿಯವರು ಹಾಕಿ, ಗುರುಜಿ ಈಗಲೂ ಇದೆ, ಹೇಳ್ಕೊಂಡಿಲ್ಲ, ನೋವು ಕೊಟ್ಟಿಲ್ಲ, ನೋವು ತಿಂದಿರೋದಷ್ಟೇ ಆಗಿತ್ತು ಇಲ್ವೋ ಕಾಯ್ತಿರ್ತಾನೆ. ಯಾಕಂದರೆ ನನ್ನ ಈ ಮಾಲಿಕೆ ಇದೆಯಲ್ಲ, ಟು ಬ್ರಿಂಗ್ ಯು ಪೀಪಲ್ ಮೋರ್ ಕ್ಲೋಸ್, ನಿಮ್ಮ ಶಕ್ತಿಗಳನ್ನು ಅರ್ಥ ಮಾಡಿಸು, ನಿಮ್ಮ ನೋವುಗಳನ್ನು ಕೂಡ ತುಳಿದು ಮೇಲೆ ಕತ್ತತಕ್ಕಂಥದ್ದು. ಈ ಥರದ ವ್ಯಕ್ತಿಗಳಿದ್ದಾರೆ ಮಕ್ಕಳ ಸಮಾಜದಲ್ಲಿ ಇದ್ದಾರೆ. ಆ ನೋವನ್ನೇ ಮೆಟ್ಟಿಲಾಗಿ ಹಿಡಿದು ಎದ್ದು ನಿಂತು ಅಲ್ಲೊಂದು ಸಾಧನೆಯ ಮೆಟ್ಟಿಲಾಗಿ ಹೇಳ್ತಿದ್ರೆ, ಈ ಥರದ ತುಂಬ ಹತ್ತಿರದ ಗುರುಗಳಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ, ಹೀಗೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರೋದು ಅವ್ರ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ದೈವವೇ, ಎಷ್ಟು ನೋವುಗಳನ್ನು ಸಂಕಟಗಳನ್ನು ಈ ಪುಟ್ಟು ಹೃದಯ ತುಂಬಿಸಿಟ್ಕೋಬಿಟ್ಟಿದೆ. ಹೌದು, ಬಟ್ ಆ ಪ್ರೀತಿಯನ್ನು, ದ ಫಸ್ಟ್ ಲವ್, ದ ಬ್ಯೂಟಿಫುಲ್ ಲವ್, ತುಂಬ ಕಷ್ಟ ಕೆಲವರಿಗೆ. ಮೊನ್ನೆ ಒಂದು ಬಂದಿತ್ತು, ಇದೇ ಕುಂಭರಾಶಿ, ನಂಬ್ತೀರಾ, ಒಂದು 81-82 ನೆನಪು, 83-84 ನೆನಪು, ಅಂತೂ ಬಚ್ಚಿ ಕೊಡುಗ. ವರಸೆಯಲ್ಲಿ ನನಗೆ ಇವತ್ತು ಅವರು ಅತ್ತೆ ಆಗಬೇಕು, ಇಲ್ಲ ಇನ್ನೊಂದು ವರ್ಷನಲ್ಲಿ ಅಕ್ಕ ಆಗಬೇಕು. ನೀವು ನೆನಪಿದೆಯಾ, ನೀವು ನನಗೆ ವರ್ಷದಲ್ಲಿ ಅತ್ತೆ ಆಗಬೇಕು, ಇನ್ನೊಂದು ವರ್ಷದಲ್ಲಿ ಅಕ್ಕ ಆಗಬೇಕು ಅಂದರೆ ಆ ನಾಚಿಕೆ ನೋಡಬೇಕಿತ್ತು. ಏ ಒಂಥರ ಮಾತಾಡ್ಬಿಡ್ತಾ ತಾಯಿ ಜೀವ, ಏನು ಮಾಡೋದು, ನನಗೆ ಸಿಗಲಿಲ್ಲ. ಈಗಲೂ ನಾನು ಆಗಾಗ ದೀಪ ಹಚ್ಚೋವಾಗ ಆ ಮನುಷ್ಯ ಚೆನ್ನಾಗಿರಲಿ, ಆ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅಂತ. ಶಿ ಈಸ್ ಆಲ್ಸೋ ಕುಂಭರಾಶಿ, ಬಿಲೀವ್ ಇಟ್ ಆರ್ ನಾಟ್. ನಾನು ಆ ವ್ಯಕ್ತಿಗೆ ಹೇಳಿದೆ, ಏನಪ್ಪ ಇದು ಅಂದರೆ ಎಲ್ಲಿ ಮರಿಲಿಕ್ಕಾಗುತ್ತೆ ಆ ಮೊದಲ ಪ್ರೀತಿ ಅಂತ. ಆ ವ್ಯಕ್ತಿನೂ ತಮಾಷೆ ಗೊತ್ತ, ಆ ವ್ಯಕ್ತಿ ಆ ಟಾಪ್ 3 ರಾಶಿಗಳಲ್ಲಿ ಒಬ್ಬರು.
ಇಟ್ಸ್ ಅನ್ 84 ನೆನ್ಪಿಟ್ಕೊಳ್ಳಿ ಮಕ್ಕಳೇ, 40 ವರ್ಷದ ಹಿಂದಿನ ಪ್ರೀತಿ. ಮಕ್ಕಳು ಮೊಮ್ಮಕ್ಕಳಾಗ್ಬಿಟ್ಟಿದ್ದಾರೆ. ಯಾವಾಗಲೂ ಎಲ್ಲೋ ಸಿಕ್ಕಾಗ ಆ ಮಾತು, ಆ ಗೆಳೆತನದ ಆ ಒಂದು ಹಳೆಯ ನೆನಪುಗಳು, ಆ ಚಿಟುಕಿ ಇದೆಯಲ್ಲ, ದ ಬ್ಯೂಟಿ ನೋಡಿ. ನಮ್ಮ ಹಿರಿಯರ ಥರ ನಮ್ಮ ಥರ ಪ್ರೀತಿಸೋಕೆ ಬರೋಲ್ಲ ಈ ಜನಕ್ಕೆ, ಇವತ್ತಿನ ಜನ್ರೇಷನ್ಗೆ. ಕೊಡೋದೇ ಬರೋಲ್ಲ, ಬಿಟ್ಕೊಡೋದೇ ಬರೋಲ್ಲ. ನೋಡಿ, ನನ್ನ ಅತ್ತೆ ಆಗಬೇಕಾದವ್ರು, ನಿಜ ಹೇಳಬೇಕು ಅಂದೆ, ನನ್ನ ಅಕ್ಕ ಅಕ್ಕನ ವರಸೆ ಅತ್ತೆ ಆಗಬೇಕಾದ ತಾಯಿ ಜೀವ, ಸಮ್ ಡೆಸ್ಟಿನಿ ಈಸ್ ಸಪರೇಟೆಡ್, ಇನ್ನೂ ಮರ್ತಿಲ್ಲ. ಹೇಗಿದ್ದಾರೆ ಅವ್ರು, ಹೇಗಿದ್ದಾರೆ ಅಂತ ಕೇಳುತ್ತೆ. ಮದುವೆ ಆಯ್ತಾ ದೊಡ್ಡ ಮಗನಿಗೆ? ಇನ್ನೂ ಇಲ್ಲ. ನಿಮ್ಮ ಮಗಳಿಗೆ ನೋಡ್ತಿದ್ದೀವಿ, ನೆನಪಿದೆಯಾ? ನನಗೆ ಸ್ವಲ್ಪ ಆ ಒಂದು ಬೌಂಡ್ರಿಲಿ ಬದುಕ್ತಿರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಆ ಕಣ್ಣುಗಳು ನೋಡ್ಬೇಕು. 40 ವರ್ಷದ ಹಿಂದಡೆ ಆ ಒಂದು 16-18 ವರ್ಷದ ಪುಟ್ಟ ಮಗು ಆಗಿಬಿಟ್ಟಿದೆ ಆ ಪುಟಾಣಿ ತಾಯಿ. ಓ ಮೈ ಗಾಡ್, ನೋಡಬೇಕಿತ್ತು. ದೊಡ್ಡ ಕುಟುಂಬ, ಪಟೇಲ್ರ ಕುಟುಂಬ, ಎದುರಾಕೋಬಿಟ್ಟಿತ್ತು ಇಡೀ ಕುಟುಂಬವನ್ನೇ. ನಮ್ಮ ಮನೆತನದ ಹುಡುಗನನ್ನು ಇಷ್ಟಪಟ್ಟುಬಿಟ್ಟು, ನಮ್ಮ ಕುಟುಂಬದ ಹುಡುಗನನ್ನು ಬೇಕೇ ಬೇಕು, ಸರಿ ಎಲ್ಲಿಗೂ ಸರಿ ಅಂತ. ಯಾಕೋ ಪ್ರಯಾಣ ಇರಲಿಲ್ಲ, ಗಾಟ್ ಸಪ್ರೇಟೆಡ್. ಮದುವೆ ಬಂದ ಜೀವನದ ಅನುಬಂಧ ಇನ್ನೆಲ್ಲೋ ಕಟ್ಕೊಂಡಿದೆ. ಶಿ ಕಮ್ಸ್ ಫ್ರಮ್ ಸಮ್ವೇರ್ ಫಾರ್ ಪ್ಲೇಸ್. ಬಂದಾಗ ನಾನು ಯಾರು ಗೊತ್ತಾ, ಈ ಥರ ಗೊತ್ತಾ, ಈ ಥರ ಗೊತ್ತಾ ಅಂತೇಳಿ ಆ ಮನೆತನದ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತು, ಅಷ್ಟು ದೊಡ್ಡ ಖ್ಯಾತಿ ಫ್ಯಾಮಿಲಿ. ಓಕೆ, ಅಂತ ತಾಯಿ ಜೀವ. ಇನ್ನೂ ಕುಂಬ ಬೇರೆ ಬೇರೆ ರಾಶಿಯವರೆಲ್ಲ ಯಾರ್ಯಾರು ಕಮೆಂಟ್ ಹಾಕ್ತೀರಿ, ಯಾಕಂದರೆ ಈಗಿನ ಜನ್ರೇಷನ್ಗೆ ಅದು ಗೊತ್ತಾಗ್ಬೇಕು ಮಕ್ಕಳೇ, ಪ್ರೀತಿ ಅಂದರೆ ಏನು ಅಂತ. ಏನೋ ಕುಡಿಯೋದು, ತಿನ್ನೋದು, ಸುತ್ತೋದು, ಪಾರ್ಟಿ ಮಾಡೋದು, ಸಮ್ ಆರೇ ಕ್ಷಣದ ಯಾವುದೋ ಒಂದು ಭಾವಗಳಿಗೆ ಒಳಗಾಗಿ ತಮ್ಮತನವನ್ನು ಕಳ್ಕೊಳ್ಳೋದು ಅಲ್ಲಿ ಇರಲೇ ಇಲ್ಲ. ದೇಹದ ಆಕರ್ಷಣೆ ಇತ್ತು, ಇಟ್ ವಾಸ್ ಜಸ್ಟ್ 10%. ಮನೆತನ, ವ್ಯಕ್ತಿತ್ವ, ಓದು, ಇನ್ನೊಂದು ಅಭಿರುಚಿಗಳು, ಈ ಥರದ ಅಟ್ರ್ಯಾಕ್ಟ್ ಮಾಡ್ತಿತ್ತು. ದಟ್ ವಾಸ್ ದ ರೀಸನ್ ದೇ ವೇ ವೆರಿ ಕ್ಲೋಸ್. ಬಿಟ್ಕೊಟ್ರು ನೋವು ತಿಂತಿರ್ಲಿಲ್ಲ, ನೋವು ತಿಂದರೂ ಒಳಗಡೆ ಇಟ್ಕೊತಿದ್ರು. ಮೇ ಬಿ ಒನ್ ವೇ ಅನ್ನಿ, ಟೂ ವೇ ಅನ್ನಿ, ಎರಡೂ ಕಡೆ ನೋವು ಆಗಿರ್ತಿತ್ತು. ದೇ ನೆವರ್ ಕಂಪ್ಲೇಂಟ್, ದೇ ನೆವರ್ ಕಂಪ್ಲೇಂಟ್. ಯಾಕಂದರೆ ನನ್ನ ಸ್ನೇಹಿತ ಹೇಗೇನೋ ಇವತ್ತಿಗೂ ಅವ್ನಿಗೆ ಹೇಳೇ ಇಲ್ಲ, ಆತನ ಗೆಳತಿ ಈಗಲೂ ಸಿಗ್ತಾಳೆ, ಅವಾಗಲೂ ಆಕೆನೂ ಬರ್ತಾಳೆ ಯು ಎಸ್ ಇಂದ 5 ವರ್ಷಕ್ಕೊಮ್ಮೆ ಮಕ್ಕಳ ಜೊತೆ, ಕುಟುಂಬದ ಜೊತೆ ಒಂದು ಸಣ್ಣ ಫೋನ್ ಇರುತ್ತೆ, ಸಿಗ್ತೀನಿ. ಅದೇ ಹೋಟ್ಲು, ಅದೇ ಕಾಫಿ, ಅದರ ಅರ್ಥ ಇಷ್ಟೇ, ಚೆನ್ನಾಗಿದ್ದಾರಂತ. ಆ ಕಾಫಿ ತುಂಬ ಇದೆ ಅಂದರೆ ಚೆನ್ನಾಗಿದೆ ಅಂತ. ಇವತ್ತು ಹೇಳಿಲ್ಲ, ನಿನ್ನ ಗಂಡ ಈಸ್ ವರ್ಕಿಂಗ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಆಫೀಸ್ ಅಂತ, ಒನ್ ಆಫ್ ದಿ ಬ್ರಾಂಚ್ ಅಂತ. ಅವ್ರು ಹೇಳಲೇ ಇಲ್ಲ. ಗುಟ್ಟುಗಳು ಹಿಡ್ಕೊಳ್ಳೋದ್ರಲ್ಲಿ ಟಾಪ್ 12 ರಾಶಿಗಳಲ್ಲಿ 3 ರಾಶಿಗಳಿದ್ದಾರೆ, ಅದರಲ್ಲಿ ಒಂದು ರಾಶಿ ಇದೆ ಇಟ್ಕೊಂಡಿದ್ದೇನೆ. ಈಗಲೂ ಆ ಕಾಫಿ ಹೀಗೆ ಇಡ್ತೇನೆ, ಹಿಂಗೆ ಕುಡಿಬೇಕಾದ್ರೆ ಶಿ ಡ್ರಿಂಕ್ಸ್ ಕಾಫಿ. ಹೇಗಿದ್ದಾರೆ ಅಂತ ಕೇಳಲ್ಲ, ಶಿ ಕಾಲ್ಸ್ ಮೀ ದಟ್. ಇದು ಅಂದರೆ ಅರ್ಥ, ನನ್ನನ್ನು ನೋಡಿದ್ರೆ ಅವ್ರನ್ನ ನೋಡಿದ ಹಾಗೆ, ಆತನಿಗೂ ಅಷ್ಟೇ, ನನ್ನನ್ನು ನೋಡಿದ್ರೆ ಆಕೆನ ನೋಡಿದ ಹಾಗೆ ಇಬ್ಬರಿಗೂ ಫೀಲಿಂಗು. ಅಲ್ಲಿ ಕುಳಿತು ಆ ಕಾಫಿ ಕುಡಿಬೇಕಾದ್ರೆ ಅದು ನೋಡಬೇಕಲ್ಲ ಒಂದು ತಮಾಷೆ. ಕಾಫಿ ತುಂಬ ಇದೆ, ಮ ಚೆನ್ನಾಗಿದೆ, ಅದರಿದೆ ಪುಟ್ ಪುಟ್ಟ 2 ಕಾಫಿ ಲೋಟ ಇಡೋದು ಪಕ್ಕದಲ್ಲಿ, ಇಟ್ಸ್ ಲಿವಿಂಗ್. ಅದ್ರ ಪಕ್ಕದಲ್ಲಿ ಇನ್ನೊಂದೆರಡು ಮೊಮ್ಮಕ್ಕಳಾಗಿದೆ ಅನ್ನೋ ಥರ ಅಷ್ಟೇ, ಅದರ ಅರ್ಥ ಮಾಡ್ಕೋಬೇಕು ಅನ್ನೋ ಥರ ನೋಡಬೇಕು ಆ ಕಣ್ಣುಗಳ ಬೆಳಕು. ಆ್ಯಂಡ್ ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆಕೆಯು ಕುಂಭರಾಶಿ. ಅಬ್ಬಾ, ನೋಡಿದ್ದೇನೆ ನಾನು ಈ ತುಂಬ ಇಷ್ಟು ಡೀಪ್, ಇಷ್ಟು ಶಕ್ತಿ ಎಲ್ರಿಗೂ ಸಿಗಲ್ಲ ಮಕ್ಕಳೇ. ಅವನು ಪ್ರೀತಿ ಸಿಗದಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸ್ಕೊಂಡು ಪೂಜಿಸ್ಕೊಂಡು ಅದಕ್ಕೋಸ್ಕರ ತಪಿಸ್ತಾ ಎಷ್ಟು ವರ್ಷಗಳಾದರೂ ಕೆಲವರಿಗೆ ಇರುತ್ತಪ್ಪ. ನಾನು ನೋಡಿದ್ದೇನೆ ಕುಂಭಕ್ಕೆ, ಇನ್ನೂ ಇಬ್ಬರು ಇದ್ದಾರೆ, ಎಲ್ರಿಗೂ ಇದೆ, ಬಟ್ ಇಷ್ಟು ಒಂದು ಆಳವಾಗಿ ಆಳವಾಗಿ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತೇನೆ. ನನ್ನ 2 ಲಕ್ಷ ಸಬ್ಸ್ಕ್ರಿಪ್ಷನ್ ಅಲ್ವಾ, ಎಷ್ಟು ಜನ ಫಾಲೋ ಮಾಡಿ ಮಾಡಿ, ನಿಮ್ಗೆ ಇಷ್ಟ ಆಯಿತು ಮಾಡಿ. ನಾನು ತೃಪ್ತಿಯೇ ಮಕ್ಕಳೇ, ಇಷ್ಟಿರಬೇಕು, ಇಷ್ಟು ಬೇಕು ಅಂದಷ್ಟು ನಮ್ಮಲ್ಲಿ ಅದೊಂದು ಒಂದು ಅತ್ಯಾಶೆ ಆಗ್ಬಿಡುತ್ತೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಇಟ್ ಇಸ್ ದೇ. ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಪೋರ್ಟು ಅನಂತಂ, ಅಷ್ಟೇ ಹೇಳಬಲ್ಲೆ. ಪಾದಾಭಿವಂದನೆಗಳು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಖ ನಕ್ಷತ್ರ ಖಂಡಿತ ಎಲ್ಲರೂ ಕಮೆಂಟ್ ಹಾಕಿ, ನಮ್ಮ ಕಾರ್ಯಕ್ರಮ, ಈ ಒಂದು ಹೆಗ್ಗುರುತು, ಈ ಒಂದು ರೀಚು, ಈ ಒಂದು ಹೆಸರು, ಇದು ನಮ್ಮ ಹೆಮ್ಮೆ, ನಿಮ್ಮ ಹೆಮ್ಮೆ. ನಾನೇನಾದರೂ ಆಗಿದ್ದೇನೆ, ಈ ನಾನು ಅನ್ನೋನೇನಾದರೂ ರೀಚ್ ಆಗಿದ್ದೇನೆ. ವಿದ್ಯೆ ನಿಮ್ಮವರೆಗೂ ಬಂದಿದೆ, ರಿಸರ್ಚ್ ಮಾಡ್ಕೊಂಡು ತೊಗೊಬಂದು ಕೊಡ್ತಿದ್ದಾನೆ. ಪ್ರತಿ ಸಂಚಿಕೆಯಲ್ಲೂ ಒಂದು ಹೊಸ ಮಾಲಿಕೆ, ಹೊಸ ವಿಚಾರ, ಆದಷ್ಟು ರಿಪೀಟ್ ಆಗದ ಹಾಗೆ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ತಾಯಿ ವಾಗ್ದೇವಿಯ ಶಕ್ತಿ ಅಷ್ಟೇ. ನಿಮ್ಮ ಎಚ್ಚರಿಕೆಯ ಮಾತುಗಳು ಕೂಡ, ಗುರುಜಿ ಅಬ್ಬಾಸ ಮಾತಾಡಿದ್ದೀರಿ, ಗುರುಜಿ ಔಟ್ ಆಫ್ ದಿ ಬಾಕ್ಸ್ ಮಾತಾಡಿದ್ದೀರಿ, ಇದೆ ಮಾತಾಡಿದ್ದೇನೆ, ಕ್ಷಮಿಸಿ. ಆ ಥರದ್ದು ಯಾರಿಗೂ ಗಾಸಿ ಮಾಡಿರ್ತಾನೆ, ಔಟ್ ಆಫ್ ದಿ ಬಾಕ್ಸ್ ಮಾತಾಡಿರ್ತಾನೆ. ಕೆಲವ್ರಿಗೆ ಮೆಚ್ಚುಗೆ ಆಗಿರೋಲ್ಲ, ನಿಜವೇ, ದಯಮಾಡಿ ಕ್ಷಮಿಸಿ ಅಂತ ಮನಃಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಬುದ್ಧಿಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಕೇಳ್ಕೊತಿದ್ದೇನೆ. ಹೌದು, ನಾನು ಮನುಷ್ಯನೇ, ನಾನು ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ, ಖಂಡಿತ ಗಾಯ ಮಾಡಿರ್ತಾನೆ ಕೆಲವರಿಗೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾ. ಮೇಷರಾಶಿ. ಚಂದ್ರ ಗಣಪತಿ ನಕ್ಷತ್ರ, ಆ ಗಣಪತಿ ಚಂದ್ರ ನಕ್ಷತ್ರದಲ್ಲಿ, ಇಬ್ಬರು ಪರಿವರ್ತನೆ, ತೊಂದರೆಗಳೇನೂ ಇಲ್ಲ. ಆಧ್ಯಾತ್ಮಿಕ, ಡಾಕ್ಟರ್, ಟೀಚರ್, ಪ್ರೀಚರ್, ಕೌನ್ಸಿಲಿಂಗ್, ಅಡ್ವೈಸಿಂಗ್, ಈ ಮಟ್ಟದ ಉದ್ಯೋಗ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಬಂಧದ ದಿನ. ವೃಷಭ ರಾಶಿ. ಏನೋ ಮಕ್ಕಳು, ಮನೆ, ಕುಟುಂಬ, ಆಸೆಗಳ ಗೊಂಚಲು ಸ್ವಲ್ಪ ದಹಿಸುತ್ತೆ, ಸುಡಿಸುತ್ತೆ, ಎಚ್ಚರಿಕೆ. ಆಸೆಗಳ ಗೊಂಚಲು ದಹಿಸುತ್ತೆ. ಯಾಕೆ ಆಸೆಗಳ ಬೆನ್ನೆತ್ತು ಹೋಗ್ತೀರಿ? ನೀವು ಬೆನ್ನೆತ್ತು ಹೋದಾಗಲೇ ನೋವು. ನಮ್ಮ ಹಿಂದ್ಗಡೆ ಬರ್ನೆ, ನಾನು ಯಾವಾಗಲೂ ನನ್ನ ಸ್ನೇಹಿತನಿಗೆ ಹೇಳ್ತಿದ್ದೆ, ಕಭಿ ಔರತ್ಕೆ ಪೀಚೆ, ಕಭಿ ದೌಲತ್ಕೆ ಪೀಚೆ, ಕಭಿ ಮೊಹಬ್ಬತ್ಕೆ ಪೀಚೆ, ಕಭಿ ಶೋಹರತ್ಕೆ ಪೀಚೆ, ನಹಿ ದೌಡ್ನೆ ಕಾಯ್, ಒಕ್ಕೂ ದೌಡ್ಕೆ ಆನೆ. ನಮ್ಮನ್ನು ಹುಡ್ಕೊಂಡು ಬರಬೇಕು ಮಗು. ಕೆಲವ್ರು ನೋಡಿ, ಈಗ ಈ ಪದವಿ ಸಿಕ್ಕಿಲ್ಲ, ನಮ್ಗೆ ಸೀಟ್ ಸಿಕ್ಕಿಲ್ಲ, ನಮಗೆ ಜಾತಿ ಬೆಂಬಲ ಇತ್ತು, ಇನ್ನೊಂದು ಬೆಂಬಲ ಇತ್ತು, ಐ ವಾಸ್ ಡಿಸರ್ವ್ಡ್, ಐ ವಾಸ್ ಅಂತ ಹೇಳ್ಬಿಟ್ಟು ಕೆಲವರು ಒಬ್ಬರಂತೂ ರಿಸೈನೇ ಮಾಡ್ಬಿಟ್ಟೆ, ಇನ್ನು ನಾನು ಸಾರ್ವತ್ರಿಕ ಜೀವನದಲ್ಲಿ ನಾನು ಬರೋದಿಲ್ಲ. ಬಾಯ್ ಸಿಕ್ಕರೆ ಮಾತ್ರನಾ, ಸೀಟ್ ಸಿಕ್ಕರೆ ಮಾತ್ರನಾ, ಗೆದ್ರೆ ಮಾತ್ರನಾ? ಯಾಕೆ ಅಲ್ಲಿ ಒಬ್ಬ ಒಂದು ಓಟು ಹಾಕಿದ್ರು, ನನ್ನ 7 ಕೋಟಿ ಕನ್ನಡಿಗರಲ್ಲಿ ನನಗೆ 2 ಲಕ್ಷ ಜನರೇ ಸಾಕು. ಇಡೀ ಸಮುದ್ರದಲ್ಲಿ ಒಂದು ಅಣು ಅಷ್ಟು, ಅಷ್ಟೇ ದೈವಿಕ ಇವತ್ತಿರೋದು, ಅಂಗುಷ್ಟದಷ್ಟು ಅಂತ ಹೇಳ್ತೀವಿ. ಇಡೀ ದೇಹದಲ್ಲಿ 21 ಗ್ರಾಮ್ ಅಷ್ಟೇ ಮ್ಯಾಕ್ಸಿಮಮ್ ನಮ್ಮ ಆತ್ಮ ಇರೋದು. ನಾವೊಂದು 71 ಕೆಜಿನಲ್ಲಿ 21 ಗ್ರಾಮ್ ಎಲ್ಲಿದೆ ಯೋಚನೆ ಮಾಡಿ. 21 ಕೆಜಿ ಅಲ್ಲ, 2 ಕೆಜಿ 100 ಗ್ರಾಮ್ ಅಲ್ಲ, 210 ಗ್ರಾಮ್ ಅಲ್ಲ, 21 ಗ್ರಾಮ್ ಮಕ್ಕಳೇ, ಶಕ್ತಿ ಇರೋದಷ್ಟೇ. ಸೊ ಇಷ್ಟು ಒಂದು 7 ಕೋಟಿ ಜನರಲ್ಲಿ 2 ಕೋಟಿ ಜನರೇ ನನ್ನ ಕಾರ್ಯಕ್ರಮ ನೋಡ್ತಿದ್ರೆ ಐ ಆಮ್ ಹ್ಯಾಪಿ, ತುಂಬ ಖುಷಿ. ಇಷ್ಟು ಜನರಲ್ಲಾದರೂ ನಾನೊಂದು ಸಣ್ಣ ಚೈತನ್ಯ, ಧೈರ್ಯ, ಸಮಾಧಾನ, ತೃಪ್ತಿ ಪಡಬೇಕು. ಯಾರೋ ಒಬ್ರು ಊಟ ಹಾಕಿದಾರಲ್ವ, ಅವ್ರಿಗೋಸ್ಕರ ಇರಬೇಕು, ಸಾರ್ವಜನಿಕವಾಗಿರ್ಬೇಕು. ಯು ಕೆನಾಟ್ ಜಸ್ಟ್ ವಾಕ್ ಅವೇ. ನೀವು ಬಂದಿದ್ದೀರಿ ಸೇವೆ, ಸಮಾಜ ಸೇವೆ. ಇವತ್ತು ವೃಷಭ ಆ ರೀತಿ ಆಸೆಗಳ ಗೊಂಚಲು ಹತ್ತಿ ನಿರಾಶೆಗೆ ಒಳಪಟ್ಬಿಡ್ತೀರಿ. ಹತ್ತೋದು ಬೇಡ, ಇಳಿಯೋದು ಬೇಡ, ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ತೃಪ್ತಿ ಆಗಿರ್ತೀರಿ. ಮಿಥುನ ರಾಶಿ ಚೆನ್ನಾಗಿದೆ. ಚಂದ್ರ ಕೇತು ನಕ್ಷತ್ರ, ಕೇತು ಸುಖ ಸ್ಥಾನದಲ್ಲಿದೆ, ಒಂಥರ ಏನೋ ಒಂದು ತೃಪ್ತಿ. ತೃಪ್ತಿಯಲ್ಲೂ ಅತೃಪ್ತಿ ಹುಡುಕುವ ಏಕೈಕ 12 ರಾಶಿಗಳಲ್ಲಿ ನೀವು ಒಬ್ಬರು. ಏನಿದ್ದರೂ ಮಗದಷ್ಟು ಮತ್ತಷ್ಟು, ಅದಿರಬೇಕಿತ್ತು ಇದಿರಬೇಕಿತ್ತು ಅನ್ನತಕ್ಕಂಥ ಒಂದು ಗೊಂದಲಗಳು ಇದ್ದೇ ಇರತಕ್ಕಂಥದ್ದಿರುತ್ತೆ. ಸೊ ದಟ್ ಈಸ್ ಹ್ಯಾಪನಿಂಗ್, ವೆರಿ ಕೇರ್ಫುಲ್ ಇರಲಿ. ಪರಂದಾಮಯ್ಯನಿಗೆ ಗೊತ್ತಿದೆ, ಯೋಗಿ ಪಡೆದಿದ್ದು ಯೋಗದಂತೆ. ನಮಗೆ ಎಷ್ಟು ಸಿಗಬೇಕು ಅದನ್ನ ನಿಮ್ಮ ಕರ್ತವ್ಯ ಚಾಚು ತಪ್ಪದೆ ತೃಪ್ತಿಯಾಗಿ ಆತ್ಮತೃಪ್ತಿಯಿಂದ ಮಾಡ್ತಾ ಹೋಗಿ. ಆತ್ಮಸಾಕ್ಷಿಗೆ ಗೊತ್ತಿದೆ ನೀವು ಯಾರು ಅಂತ, ಕರ್ಕೊಂಡು ಹೋಗುತ್ತೆ. ಕರ್ಕಾಟಕ ರಾಶಿ
ವಿಜಯಮಸ್ತು. ನಗು, ಖುಷಿ, ಕಲಾವೇದಿಕೆ, ಕಲಾರಂಗದಲ್ಲಿದ್ದೀರಾ, ಮಾಧ್ಯಮ, ಮೆಡಿಸಿನ್, ಡಾಕ್ಟರ್, ಒಂಥರ ಧರ್ಮದರ್ಶನ, ಧಾರ್ಮಿಕ ವ್ಯಕ್ತಿ, ವೃದ್ಧಾಶ್ರಮ, ಅನಾಥಾಶ್ರಮ, ಟೀಚರ್, ಗುರುಸ್ಥಾನ, ಚೆನ್ನಾಗಿದೆ. ಸಿಂಹರಾಶಿ ಸ್ವಲ್ಪ ಖರ್ಚಷ್ಟೇ, ಎಲ್ಲೂ ಆಧ್ಯಾತ್ಮಿಕತೆಗೆ ವಿಪರೀತವಾಗಿ ವಾಲಿಸ್ತಕ್ಕಂಥದ್ದಾಗುತ್ತೆ. ಏನೂ ಬೇಡ, ಹಾಗಿರೋ ಆಗಿಲ್ಲ ಮಗು, ಏನೂ ಬೇಡ ಅನ್ನಬಾರದು ನಾವು. ಬೇಡ ಅಂತ ಬಾಯೇ ತೆಗಿಬಾರದು, ಇಲ್ಲ ಅಂತ ಅಂತೂ ಹೇಳಲೇಬಾರದು. ಇವೆರಡು ಬೇಡ ಇಲ್ಲ. ಬರಲಿ, ಬಂದಿದ್ದು ಬರಲಿ, ಶಿವಯ್ಯ ನಿನ್ನ ದಯೆಯೊಂದಿರಲಿ ಅಷ್ಟೇ. ನೀನು ಗೊತ್ತಿದೆ, ಕೊಟ್ಟವನು ನೀನು, ತಗೊಳ್ಳೋನು ನೀನು, ನಾನೇ ತಲೆ ಕೆಡ್ಸ್ಕೋಬೇಕು? ನಾನು ಬಯಸಿದ್ನ ಈ ಬದುಕು, ನಾನು ಈ ಭೂಮಿಗೆ ಬರ್ತೇನೆ, ಇವರೇ ನನ್ನ ತಾಯಿ, ಇವರೇ ನನ್ನ ತಂದೆ, ಇದು ನನ್ನ ವಿದ್ಯೆ, ಇದು ನನ್ನ ಕೆಲಸ, ಇದು ನಿಮ್ಮ ಪ್ರೀತಿ, ಅಲ್ಲವಲ್ಲ. ಬಂದಿದ್ದು ಬರಲಿ, ಶಿವನ ದಯೆಯೊಂದಿರಲಿ ಅಷ್ಟೇ. ಇವತ್ತು ಆ ರೀತಿ ಅಂದ್ಕೊಂಡು ಹೋಗಿ ಸಿಂಹರಾಶಿ. ಬೇಡನೂ ಅನ್ಬೇಡಿ, ಇಲ್ಲನೂ ಅನ್ಬೇಡಿ, ಎವ್ರಿಥಿಂಗ್ ಇಸ್ ದೇ. ನಾವು ಇದೆ ಅನ್ನೋವ್ರಿಗೂ ಎಲ್ಲ ಇದೆ. ಸಂಸಾರಿಯಾಗಿ ಸನ್ಯಾಸಿಯಾಗಿ ಯೋಚನೆ ಮಾಡಬೇಡಿ. ಆಯ್ತ್ರೋ? ಮನಃಶಾಸ್ತ್ರಜ್ಞರು, ಜಡ್ಜ್ಗಳು, ಲಾಯರ್ಗಳು, ಗುರುಗಳು, ಡಾಕ್ಟರ್ಗಳು, ವೈದ್ಯರುಗಳು, ಮಾರ್ಗದರ್ಶಕರು, ಅಸ್ಟ್ರಾಲಜರ್ಸ್, ವರ್ಲ್ಡ್ಸ್ ಗ್ರೇಟೆಸ್ಟ್ ಅಸ್ಟ್ರಾಲಜರ್ಸ್ ಆರ್ ಬಾರ್ನ್ ಇನ್ ಸಿಂಹರಾಶಿ. ತುಂಬ ಜನಕ್ಕೆ ಗೊತ್ತಿಲ್ಲ. ಆತ್ಮಕಾರಕ ವಿದ್ಯೆ ಏ ಸೂರ್ಯ, ಆತ್ಮವಿದ್ಯಾ ಮಹಾವಿದ್ಯಾ ಅಂತ ಹೇಳ್ತೇವೆ. ಇಲ್ಲಿಂದ ನುಡಿಯಬೇಕು, ಇಲ್ಲಿಂದ ನಡ್ಕೋಬೇಕು, ಇಲ್ಲಿದ್ದ ಹಾಗೆ ಇರಬೇಕು. ಇಲ್ಲೊಂದು 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 ಇದ್ದರೆ ಕೆಟ್ಟೋಯ್ತು ಅಂತ ಹೇಳ್ತೇವೆ. ಸೊ ಅಂಥ ಮಹಾವಿದ್ಯೆಯನ್ನು ಪಡೆಯುವ ಶಕ್ತಿ ಕೂಡ ಸಿಂಹಕ್ಕಿದೆ. ಅಂಥ ಕೆಲಸ ವಿದ್ಯೆಯಲ್ಲಿರೋರಿಗೂ ಕೂಡ ಅದ್ಭುತ. ಕನ್ಯಾ ರಾಶಿ ಎಲ್ಲೋ ಒಂದು ಆಕಸ್ಮಿಕ ಪ್ರಯಾಣ, ದೈವ ಚಿಂತನ, ಗುರು ಚಿಂತನ ಇದೆ. ಇವತ್ತೊಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ತಿಂಡಿ ಹಾಕಿ ತಿಂದು ಸ್ವಲ್ಪ ಎಳೆದಾಟ ಅನಿಸಿದ್ರು ಕೂಡ ಏನೂ ಆಗಲ್ಲ. ಆಕಸ್ಮಿಕ ಪ್ರಸಾದ ಸೇವನ, ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ಗಣಪತಿ ದರ್ಶನದ ಅನುರಾಗ. ತುಲಾರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಸ್ವಲ್ಪ ಖರ್ಚುಗಳು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಅನ್ನತಕ್ಕಂಥದ್ದು ಬಿಟ್ಟರೆ ತೊಂದರೆ ಏನಿಲ್ಲ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಒಂಚೂರು ಬಿಸಿ. ಎಷ್ಟು ನೀವು ಕ್ರಿಯೇಟಿವಿಟಿ ಆಗಿ ಬಿಸಿ ಇಟ್ಕೋಬೇಕು ಅಂದರೆ ಬೇರೆ ಸಮಯ ಇಲ್ಲ ನನಗೆ ಯೋಚನೆ ಮಾಡಲು, ತಲೆ ಕೆಡ್ಸ್ಕೊಳ್ಳಲು. ಈಗ ನೋಡಿ, ನಿಮ್ಮ ಜೊತೆ ನಾನು ಒಬ್ಬ ಕುಡುಕ ಅಂದ್ಕೊಳ್ಳಿ, ಕುಡಿತೇನೆ, ಸರಿ. ಈಗ ನಿಮ್ಮ ಜೊತೆ ಮಾತಾಡ್ತಾ ನಾನು ಕುಡಿತಾ ಕೂತ್ಕೊಳ್ಳೋದು ಏನನ್ಸುತ್ತೆ? ಹೇ, ಸೊ ನಿಮ್ಮ ಎಚ್ಚರಿಕೆ ನನಗಿದೆ, ಭಯ ಪಡಬೇಕು, ಅವ್ರ ಜೊತೆ ಇದೇನಪ್ಪ. ಸೊ ಹೆಚ್ಚೆಚ್ಚು ನಿಮ್ಮ ಜೊತೆ ಕಾಲಕ್ಷೇಪ ಮಾಡಿದಾಗ ಇದನ್ನು ಬಾಟ್ಲಿ ಇಟ್ಕೊಳ್ಳಲ್ಲ ನಾನು. ನಿಮ್ಮ ಜೊತೆ ಮಾತನಾಡುವಾಗ ಅನಪೇಕ್ಷಿತ ಮಾತುಗಳು ಮಾತನಾಡಬಾರ್ದು. ಆದಷ್ಟು ಎಚ್ಚರಿಕೆಯಿಂದ ಎಲ್ಲ ನವರಸಗಳು, ನವರಂಧ್ರಗಳು, ನವಭಾವಗಳು ಎಲ್ಲ ಒಂದು ಕಡೆ ಇಟ್ಕೊಂಡು ಮಾತಾಡಬೇಕು, ಗೊತ್ತಿದೆಯಾ? ಅಷ್ಟು ಮೈ ಎಚ್ಚರಿಕೆ, ಮನಸ್ಸೆಚ್ಚರಿಕೆ, ಬುದ್ಧಿ ಎಚ್ಚರಿಕೆ, ಮಾತು ಎಚ್ಚರಿಕೆ, ಆಲೋಚನೆ ಎಚ್ಚರಿಕೆ, ದೃಷ್ಟಿ ಎಚ್ಚರಿಕೆ, ಆಂಗಿಕ ಸಾಂಗಿಕ ಇವೆಲ್ಲ ಏನೋ ಏನೋ ಹೆಂಗೆ ಅನ್ನೋದೊಂದಿರುತ್ತೆ. ಸೊ ಆ ಎಚ್ಚರಿಕೆಯ ಪರಿಧಿಯೇ ನಮ್ಮನ್ನು ಇದು ತಳ್ಳುಬಿಡುತ್ತೆ. ಏ, ಅವ್ರ ಮುಂದಗಡೆ ಸಿಗರೇಟ್ ಇಟ್ಕೊಂಡು ಏನಪ್ಪ ಅಂತಾರೆ. ಸೊ ನನ್ನ ಬಲ್ಲ ನೀವೇ. ಸೊ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಗೊತ್ತಿಲ್ಲದೆ ಸಿಗರೇಟನ್ನು ಕಡಿಮೆ ಮಾಡಿರ್ತಾನೆ, ಇಟ್ಕೊಳ್ಳಲ್ಲ. ಏ, ಏನು ಅನ್ಕೋತಾರೆ, ಸ್ಮೆಲ್ ಬಂದ್ಬಿಡುತ್ತೆ. ಆ ರೀತಿ ನಮ್ಮ ವೀಕ್ನೆಸ್ಗಳು ನಮ್ಮನ್ನು ತಿನ್ಲಿಕ್ಕೆ ಬಂದಾಗ ಏನು ಮಾಡಬೇಕು, ನಮ್ಮ ಪ್ಲಸ್ಗಳು ಅಂತ ಒಂದಿರುತ್ತೆ, ಅದನ್ನು ಇಟ್ಕೋಬೇಕು ಹೆಚ್ಚಾಗಿ. ದಟ್ ಡ್ರೈವ್ಸ್, ಅದು ನಿಮ್ಮನ್ನು ನಡೆಸುತ್ತೆ ಅದ್ಭುತವಾಗಿ. ತಿರುಗಿ ನೋಡೋಕ್ಕೆ ಟೈಮ್ ಇದ್ರೆ ತಾನೇ, ದಟ್ಸ್ ಇಟ್. ಇಷ್ಟು ಬಿಸಿ ಇಟ್ಕೊಳ್ಳಿ ಒಳ್ಳೆದಾಗ. ವೃಶ್ಚಿಕ ಉದ್ಯೋಗದಲ್ಲಿ ಒಂದು ದುಡ್ಡಿದ್ರೆ ಹೆಸರಿಲ್ಲ, ಹೆಸರಿದ್ರೆ ದುಡ್ಡಿಲ್ಲ, ಎರಡೂ ಇದ್ದರೂ ಯಾಕೂ ಅಂಥ ಒಂದು ಫ್ಲೋ ಇಲ್ಲ ಅನ್ನಿಸ್ತಕ್ಕಂಥ ದಿನ. ದೇವಿ ಆರಾಧನೆ ಮಾಡಿಕೊಳ್ಳಿ. ಹತ್ತಿರದಲ್ಲಿ ಆಲಯ ಇದ್ರೆ ಯಾರಾದರೂ ಪುಟ್ಟ ಮಕ್ಕಳಿಗೆ ಒಂದು ಸಿಹಿ ತಿನ್ನಿಸಿ, ಸಮಾಧಾನ. ಧನಸ್ಸು ರಾಶಿ ಅಷ್ಟಮೇ ಭಾಗ್ಯ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಅವ್ರ ಜೊತೆ ವಾದ ವಿವಾದ, ಕಿರಿಕಿರಿ, ಏನೋ ಒಂದು ಟೆನ್ಷನ್ ತಂದಿಟ್ಕೋಬಿಡ್ತೀರ, ಜಾಗ್ರತೆ. ನೋಡಿ ಮಕ್ಕಳೇ, ನಾವು ಎಷ್ಟೇ ದೊಡ್ಡವರಾಗ್ತೀವಿ ಅಂದ್ರೂ ಕೂಡ ಇಷ್ಟು ನಾವು ಇಷ್ಟೇ ಇಷ್ಟು ಮೊಳಕೆ, ನಾವು ಒಂದು ಸಣ್ಣ ಬೀಜ, ನಾವು
ಆಕೃತಿ ನೋಡಿ ನಮ್ಮನ್ನು ಇಷ್ಟು ಅಗಾಧವಾಗಿ ಬೆಳೆಸಿರೋದೇನು ಗೊತ್ತಿಲ್ಲ. ಇಷ್ಟು ದೊಡ್ಡ ಆಲದ ಮರ ನೆರಳು ಕೊಡಲು ಕಾಪಾಡಲು. ಹೌದು, ಮಳೆ ಬಂದರೂ ಕೂಡ ಮರದ ಕೆಳಗಡೆ ನಿಂತ್ಕೋಬೋದು. ಜೀವನದಲ್ಲಿ ನನಗೆ ದೇವರೇನಾದರೂ ಪ್ರತ್ಯಕ್ಷ ಆಗಿ ಏನಾಗಬೇಕು ಅಂದರೆ, ಭಗವಂತ ನನ್ನನ್ನು ಒಂದು ಆಲದ ಮರ ಮಾಡಿಬಿಡು ಸಾಕು. ಎಷ್ಟೋ ಲಕ್ಷಾಂತರ ಪಕ್ಷಿಗಳು ಬೇರೆ ಬೇರೆ ಎಲ್ಲ ಜೀವಿಗಳು ವಾಸಿಸ್ತಕ್ಕಂಥ ಶಕ್ತಿ, ನೆರಳು ಕೊಡೋ ಶಕ್ತಿ, ಯಾರು ಬೇಕಾದ್ರೂ ಬಂದು ಅಲ್ಲಿ ಕೂತ್ಕೋಬೋದು. ಬಿರು ಬಿಸಿಲು ಬಂದು ತಣ್ಣ ಗಾಳಿ ಬೀಸುತ್ತೆ. ಒಂದು ಮರ್ರಿ ಚೆಟ್ಟು ಕಾವಾಲಿ ಅಷ್ಟೇ, ಒಂದು ಅಶ್ವಥ ವೃಕ್ಷ ಸಾವಿರಾರು ವರ್ಷ ಇರುತ್ತೆ ನೆರಳು ಕೊಡಲಿಕ್ಕೆ. ಅದು ನನ್ನ ಆಸೆ, ಇನ್ನೇನೂ ಆಸೆ ಇಲ್ಲ. ನಿಜ ಹೇಳ್ತೇನೆ, ಅದೊಂದು ಆಗಬೇಕು ಅಂತ ಆಸೆ. ಆ ರೀತಿ ಆಗಬೇಕು ನಾವು. ಬೇರೆ ಏನನ್ನೋ ತಂದಿಟ್ಕೊಂಡು ಕೊಳಕು 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 ಅನ್ನತಕ್ಕಂಥದ್ದಲ್ಲ. ಆ ಮರವನ್ನು ಬೆಳೆಸ್ತವ್ರು ಯಾರು, ಹಾಕಿದವ್ರು ಯಾರು, ಅದರಲ್ಲೂ ತುಂಬಿಸ್ತವ್ರು ಯಾರು? ನಮ್ಮ ಹಿರಿಯರು. ಈ ಮರ ಆಗಲಿಕ್ಕೆ, ಇಷ್ಟು ದೊಡ್ಡ ಮರ ಆಗಲಿಕ್ಕೆ ನೀವೆಲ್ಲ ಕಾರಣ. ನನ್ನ ಗುರುಗಳು ಕಾರಣ, ನನ್ನ ಮಿತ್ರರು ಕಾರಣ, ನನ್ನ ಆತ್ಮೀಯರು ಕಾರಣ, ನನ್ನ ತಂದೆ ತಾಯಿ, ನನ್ನ ಜ್ಞಾನ ದೇವಿ ಇಚ್ಛಾಚ, ಈ ಥರ ಎಷ್ಟೋ ಜನಗಳು ಸೇರಿದ ಮೇಲೆ ಈ ಮರ ಆಗಿರೋದು. ನಾನಿವತ್ತು ಮರ ಆಗಿಬಿಟ್ಟಿದ್ದೇನೆ. ಡೋಂಟ್ ಕೇರ್, ತಪ್ಪು. ಧನಸ್ಸು ಫಾಲೋ ದಿ ರೂಟ್ಸ್. ಮಕರ ರಾಶಿ, ಆರೋಗ್ಯ ನೋಡ್ಕೊಳ್ಳಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ವ್ಯಕ್ತಿಗಳು, ಒತ್ತಿಳಿದ ವ್ಯಕ್ತಿಗಳು, ಇವತ್ತು ಕೆಲವೊಂದು ಟೆನ್ಷನ್ಗಳನ್ನು ತಂದಿಡುತ್ತೆ. ಎಚ್ಚರಿಕೆ. ಗಮ್ ಗಣಪತಯೇ ನಮಃ, ಗಮ್ ಗಣಪತಯೇ ನಮಃ, ಓಂ ಗಮ್ ಗಣಪತಯೇ ನಮಃ ಒಂದು 21 ಬಾರಿ ಮನಸ್ಸನ್ನ ನನ್ಕೋತಲೇ ಇರಿ. ಆ ವಿಘ್ನ, ಆ ತೊಂದರೆ, ಆ ಎಳೆದಾಟ, ಒದ್ದಾಟ ಇವುಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಕುಂಭರಾಶಿ, ಸಪ್ತಮದಲ್ಲಿದ್ದಾನೆ ಚಂದ್ರ, ಕೇತು ಸಾರದಲ್ಲಿದ್ದು ಕೇತು ಚಂದ್ರನ ಸಾರದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ತುಂಬ ಹತ್ತಿರದವರಿಂದ ಎಲ್ಲೋ ಒಂದು ಸಣ್ಣ ಗಾಯವೋ ಗಾಸಿಯೋ. ನೋಡಿ, ನಾನು ಮಾತಾಡಿದ ಸರಿ ನಿಮಗಿರ್ಬೋದು, ಬೇರೆಯವ್ರಿಗೆ ಇಲ್ವಲ್ಲ, ಇಲ್ಲ ನೀವು ಹೇಳಿದ್ದು ನನಗೆ ಸರಿ ಇರ್ಬೋದು, ಪಕ್ಕದನ್ನೂ ಇಲ್ವಲ್ಲ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಹೆಂಗೆ ಗೊತ್ತಾ, 7 crore ಜನರೂ ಸಬ್ಸ್ಕ್ರಿಪ್ಷನ್ ಆಗಿಬಿಡ್ಬೇಕು, 7 crore ಜನರೂ ನನ್ನ ಕಾರ್ಯಕ್ರಮನ ನೋಡಬೇಕು. 7 crore ಜನರು ಎಷ್ಟು ದಿನ ಇಟ್ಕೋತಾರೆ, ಎಷ್ಟು ದಿನ ಇಟ್ಕೋತಾರೆ? ಖಂಡಿತ ಇಲ್ಲ. ಎಲ್ಲದಕ್ಕೂ ಒಳ್ಳೆ ಮೂವಿಗೂ ಒಂದು ಎಂಡ್ ಇದೆ, ಒಂದು ಕೆಟ್ಟ ಮೂವಿಗೂ ಒಂದು ಎಂಡ್ ಇದೆ, ಹೌದಲ್ವಾ? ಹೀರೋಗೂ ಒಂದು ಎಂಡ್ ಇದೆ. ಸೊ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗತಕ್ಕಂಥದ್ದು ಬೇಡ ಇವತ್ತು ಕುಂಭ. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಪರಿಶ್ರಮ ಇದೆ ಅದನ್ನು ಹಾಕ್ಕೊಂಡು ಮುಂದಕ್ಕೆ ಹೋಗಿ ತೃಪ್ತಿದಾಯಕ. ಮೀನರಾಶಿ, ಚೆನ್ನಾಗಿದೆ. ಕೇಂದ್ರದಲ್ಲೂ ಷಷ್ಠದಲ್ಲೂ ಚಂದ್ರ ಕೇತು ಪರಿವರ್ತನಾ ಯೋಗ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ರಾಜಕೀಯ, ಜನಾನುರಾಗಿ, ದೊಡ್ಡ ದೊಡ್ಡ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಗೌರ್ಮೆಂಟ್ ಕೆಲಸ, ಕಾರ್ಯ ವ್ಯವಸ್ಥೆಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.